ಹಾಯ್ ಫ್ರೆಂಡ್ಸ್, ಕಾಫೋರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಓಕೆ, ಈ ನಾವು ಶೋರೂಮ್ ಸ್ಟಾರ್ಟ್ ಮಾಡಿದಾಗಿಂದ ಓಕೆ ನಿಮ್ಮ ಫ್ರೆಂಡ್ ಕಿರಣ್ ಇದ್ರಲ್ಲ, ಹೌದು, ಅವರು ನೀವು ಜೊತೆಗೆ ಬರ್ತಾ ಇದ್ರಿ, ಹೌದು, ಅವಾಗಿಂದ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ಈ ಗಾಡಿ 1 ಲಕ್ಷಕ್ಕೆ ಆಗ್ಬಿಡುತ್ತೆ ಸರ್. 1 ಲಕ್ಷ ರೂಪಾಯಿ. ಸೊ 88,000 ಓಡಿದೆ ಶೋರೂಮ್ ಟ್ರ್ಯಾಕ್, ಫುಲ್ ಟ್ಯಾಂಕ್ ಡೀಸೆಲ್ ಇದೆ. ಏನ್ ರೇಟಿಗೆ ಕೊಡ್ತೀರಾ ಸರ್? ನಿಮ್ ಚಾನಲ್ ಇಂದ ಬಂದ್ರೆ 1,95,000 ಕೊಟ್ಬಿಡ್ತೀವಿ. 1,95,000ಕ್ಕೆ ಸ್ವಿಫ್ಟ್ ಸರ್ ಎಷ್ಟು ಮಾರುತಿ ಗಾಡಿಗಳು ಸರ್ ಇವತ್ತು ನಾನು ನೋಡಿದ ಪ್ರಕಾರ ಗಾಡಿನ ಬೆಂಗಳೂರು ಟ್ರೂ ಎಲ್ಲ ಹುಡುಕಿದ್ರು ನಿಮ್ಗೆ ಸಿಗಲ್ಲ ಸರ್. ಅಷ್ಟು ಮಾತ್ರ ಮಾರುತಿದ್ದೀನಿ. ಚಾನಲ್ ಇಂದ ಬಂದ್ರೆ 80,000ಕ್ಕೆ ಕೊಡ್ತೀವಿ. ಕೆಲವ್ರು ಪಾಪ ಸಣ್ಣ ಪುಟ್ಟ ದುಡ್ಡು ಬಿಟ್ಟು ಮಾಡ್ಕೊಂಡು ಹುಡುತಾ ಇರ್ತಾರೆ, ನನ್ಗೆ ಎಸಿ ಪೋಸ್ಟರಿಂಗ್ ಗಾಡಿ ಸಾಕ್ ಸರ್, ಸಣ್ಣ ಬಜೆಟ್ ಅಲ್ಲಿ ಅಂತ ಅಂತವ್ರಿಗೆ ಗಾಡಿ ತಗೊಳ್ತೀವಿ. ಫೈನಲ್ 1,65,000 ಕೊಟ್ಬಿಡ್ತೀವಿ ಸರ್. 1,65,000ಕ್ಕೆ ಸ್ಕಾರ್ಪಿಯೋ ಕೊಡ್ತಾ ಇದೀರಾ, ವಿತ್ ಮ್ಯಾಗ್ ವೀಲ್ಸ್ ಇರೋ ಗಾಡಿ. ಈ ಗಾಡಿನ ಈಗ ಜಸ್ಟ್ ಸೇಲ್ ಆಗಿದೆ ಸರ್. ವರುಣ್ ಪಟೇಲ್ ಚಾನಲ್ ಇಂದಾನೆ ಬಂದಿದ್ದು. ನಮ್ ಚಾನಲ್ ಇಂದ ಬಂದಿದ್ದ? ನಿಮ್ ಚಾನಲ್ ಇದಕ್ಕೋಸ್ಕರ ನಾ ಗಾಡಿ ಇಂತ ಗಾಡಿ ಇದೆ ನನಗೆ ಸಿಗೋದ್ ಕಾರಣ ಆತರ ಇಲ್ಲ. ನಾವೇನ್ ಅನ್ಕೊಂಡು ಕಸ್ಟಮರ್ ಇದೇನಪ್ಪ ಸಂಧಿ ಅನ್ಕೊಂಡು ಹೋಗೋದಕ್ಕೆ ನಿಂತ ಫಸ್ಟ್ ಥಿಂಕ್ ಮಾಡ್ಬೇಕು, ಗಾಡಿಗಳು ಬಂದು ನೋಡ್ಬೇಕು. ಅವ್ರಿಗೆ ತೊಳೆದಿರಲ್ಲ, ಆಸ್ ಇಟ್ ಈಸ್ ನ್ಯಾಚುರಲ್ ಹೆಂಗ್ ಇತ್ತಾಗಿರುತ್ತೆ ಗಾಡಿ. ಗಾಡಿ ವಾಶ್ ಇರಲ್ಲ, ಏನಿರಲ್ಲ, ನಾವೇನಪ್ಪ ವಾಶ್ ಆಗಿಲ್ಲ ಗಾಡಿ ಆಗಿಲ್ಲ ಅಂತಂದು ಬಿಟ್ಟೋಗಿಂತ ಗಾಡಿ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ಕಾಫೋರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಸಾಕಷ್ಟು ಜನ ಸರ್ ಲೋ ಬಜೆಟ್ ಗಾಡಿಗಳು ತೋರಿಸಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಸೊ ಇನ್ಮೇಲೆ ಲೋ ಬಜೆಟ್ ಗಾಡಿಗಳು ಬೆಸ್ಟ್ ಪ್ರೈಸ್ ಅಲ್ಲಿ ಎಲ್ಲಿ ಸಿಗುತ್ತೆ ಆ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾನೆ ಇರ್ತೀನಿ. ಸೊ ಇನ್ಮೇಲೆ ಎವ್ರಿ 2 ಡೇಸ್ ವಿಡಿಯೋ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಹಾಗೆ ಸಾಕಷ್ಟು ಜನ ಸರ್ ಮಾರುತಿ ಗಾಡಿಯಲ್ಲಿ ಲೋ ಬಜೆಟ್ ಗಾಡಿಗಳು ತೋರಿಸಿ ಮಾರುತಿಯಲ್ಲಿ ಡೀಸೆಲ್ ಗಾಡಿ ಬೇಕು ಅಂತ ತುಂಬಾ ಜನ ಕೇಳ್ತೀರಿ. ಸೊ ಈ ವಿಡಿಯೋದಲ್ಲಿ ದಯವಿಟ್ಟು ತಪ್ಪದೆ ಕೊನೆ ತನಕ ನೋಡಿ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಇವತ್ತು ಒಂದು 35-40 ಬರೀ ಮಾರುತಿ ಗಾಡಿ ಇದೆ ಇವಾಗ ಸರ್. ಹೌದು ಸರ್, ಇವಾಗ ಆಲ್ಮೋಸ್ಟ್ ಎಲ್ಲ ಇವಾಗ ಮಾರುತಿ ಗಾಡಿಗಳೇ ಜಾಸ್ತಿ ಕೇಳ್ತಾವ್ರೆ, ಹಂಗಾಗಿ ನಮ್ಮ ಮಾರುತಿ ಗಾಡಿಗಳು ತುಂಬಾ ಇದಾವೆ. ಸೊ ಇವತ್ತು ಮಾರುತಿ ಗಾಡಿಗಳಲ್ಲಿ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್, ರಿಟ್ಸ್ ಡೀಸೆಲ್, SX4, ಆಮೇಲೆ ಲೋ ಬಜೆಟ್ ಅಲ್ಲಿ ನೋಡೋರಿಗೆ ಆಲ್ಟೋ 800, ವ್ಯಾಗನಾರ್, ಯಾವ ಗಾಡಿ ಬೇಕು ಮಾರುತಿಯಲ್ಲಿ ಎಲ್ಲಾ ಗಾಡಿಗಳು ಇದೆ, ಅದ್ರ ಜೊತೆ ಮಿಕ್ಸ್ ಗಾಡಿಗಳು ಇದೆ. ಸೊ ಇವತ್ತು ನಾವ್ ಎಲ್ಲಿದೀವಿ ಅಂತ ಹೇಳಿದ್ರೆ ನಾಗರಬಾವಿಯಲ್ಲಿರುವ ಲೀ ಕಾರ್ಸ್ ನಲ್ಲಿದೀವಿ. ಸಾಕಷ್ಟು ಜನ ಗೊತ್ತು ಲೀ ಕಾರ್ಸ್ ಎಲ್ಲಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವತ್ತು ವೈಸ್ ಡ್ರೈವ್ ಕಡೆಯಿಂದ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತಾ ಇದಾರೆ. ಹಾಗೆ ಯಾವ ಬ್ರ್ಯಾಂಡ್ ತಗೊಂಡಿರ್ತಾರೆ ಆ ಬ್ರ್ಯಾಂಡ್ ಶೋರೂಮ್ ಅಲ್ಲಿ ಸರ್ವಿಸ್ ಕೂಡ ಆಗುತ್ತಲ್ವಾ ಸರ್? ಖಂಡಿತ ಸರ್. ಸೊ ಇವತ್ತು ಗಾಡಿಗಳು ನೀವ್ ಏನ್ ಹೇಳ್ತಾರೆ ಎಲ್ಲಾ ಮಾರ್ಕೆಟ್ ಗಿಂತ ಬೆಸ್ಟ್ ಪ್ರೈಸ್ ಸಿಗುತ್ತೆ, ಬಟ್ ಗಾಡಿಗಳು 5-10,000 ಖರ್ಚು ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ಸ್ ಅಲ್ಲ. ಸೊ ಸ್ಕ್ರಾಚಸ್ ಡೆಂಟ್ಸ್ ಇದ್ದೇ ಇರುತ್ತೆ. ನೀವು ಡೀಲರ್ ಪ್ರೈಸ್ ಗಾಡಿ ಸಿಗುತ್ತೆ, ಒಂದ್ 5-20,000 ಖರ್ಚು ಇರುತ್ತೆ, ಬಟ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಇರೋದ್ರಿಂದ ಯಾರು ಎದುರು ಕೊಡೋ ಅಂತ ಸಂದೇಶನೇ ಇರೋದಿಲ್ಲ. ಸರ್, ಇವತ್ತು ಯಾವ ಯಾವ ಗಾಡಿಗಳು ಇದೆ ಸರ್? ಸರ್, ಇಲ್ಲಿ ಆಲ್ಟೋ, ಆಲ್ಟೋ 800, K10, ಮಾರುತಿ ಶಿಫ್ಟ್ ಅಲ್ಲಿ ಅಂತೂ ತುಂಬಾ ಗಾಡಿಗಳು ಇದಾವೆ. ಬಜಾರ್ ಅಲ್ಲಿ ಇವಾಗ ಶಿಫ್ಟ್ ಅಲ್ಲೇ ಜಾಸ್ತಿ ಗಾಡಿಗಳು ಕೇಳ್ತಾ ಇದಾರೆ. ಹಂಗಾಗಿ ನಮ್ಮ ಶಿಫ್ಟ್ ಅಲ್ಲಿ ತುಂಬಾ ಒಂದು 6 ಗಾಡಿ ಇದಾವೆ. ವ್ಯಾಗನರ್, ಎರ್ಟಿಗ, ಶಿಫ್ಟ್ ಡಿಸೈರ್, ಡಸ್ಟರ್, ಎಲ್ಲ ಈಕೋ ಸ್ಪೋರ್ಟ್ಸ್ ಎಲ್ಲ ತುಂಬಾ ಗಾಡಿ ಇದಾವೆ. ಎಲ್ಲಾ ಬ್ರ್ಯಾಂಡ್, ಎಲ್ಲಾ ಬ್ರ್ಯಾಂಡ್ ಗಾಡಿಗಳು ತೋರಿಸ್ತೀವಿ. ಮತ್ತೆ ಮಾರ್ಕೆಟ್ ಗಿನ್ನ ಎಲ್ಲೇ ಚೆಕ್ ಮಾಡಿದ್ರು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಅಂತ ಹೇಳ್ತೀನಿ. ಸರ್, ನೀವೇನ ಹೇಳ್ತೀರಾ ಪ್ರೈಸ್ ಹೆಂಗ್ ಹೇಳ್ತೀರಾ ಸರ್ ಈ ಪ್ರೈಸ್? ಸರ್, ಇವಾಗ ಇಲ್ಲಿ ಆಲ್ಮೋಸ್ಟ್ 90% ಬರೀ ಡೀಲರ್ ಗಳೇ ಬರೋದು. ಡೀಲರ್ಸ್ ತಗೊಂಡೋಗ್ತಾರೆ. ಸಣ್ಣ ಪುಟ್ಟ ಖರ್ಚು ಇರ್ತದೆ ಮಾಡಿಸಿ ಅವರು ಬಜಾರ್ಗಿನ್ನ ಒಂದು 20,000-30,000 ಜಾಸ್ತಿಗೆ ಮಾಡ್ತಾರೆ ಅವರು. ಸರ್, ನೀವೇನ್ ಗಾಡಿ ತಗೊಂತೀರಾ ನಿಜ ಹೇಳ್ತೀನಿ. 20,000-30,000 ಖರ್ಚು ಮಾಡಿದ್ರೆ ನೀವು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು, ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಗಾಡಿ ಸಿಗುತ್ತೆ. ಸೊ ಇವತ್ತು ಯಾವ ಗಾಡಿಗಳಿದೆ ಎಲ್ಲ ತಿಳ್ಕೊಳೋಣ. ಹಾಗೆ ತುಂಬಾ ಜನ ಲೋನ್ ಕೇಳ್ತಾರೆ ಸರ್, ಫಸ್ಟ್ ಆಗಿ ಲೋನ್ ಬಗ್ಗೆ ಹೇಳ್ಬಿಡಿ ಸರ್. ಅಬೌಟ್ 10 ಸ್ಟಾರ್ಟ್ ಆಗುತ್ತೆ. 2010 ಅಬೌಟ್, ಯಾವ್ದೇ ಊರು, ಯಾವ್ದೇ ಮೂಲೆ, ಕರ್ನಾಟಕ ಸಿವಿಲ್ ಸ್ಕೋರ್ ಮೇಲೆ, ಅವ್ರ ಡಾಕ್ಯುಮೆಂಟ್ಸ್ ಮೇಲೆ ಎಲ್ಲೇ ಇದ್ರು ಲೋನ್ ಆಗುತ್ತೆ. ಸೊ ಬೆಂಗಳೂರು ಅಲ್ಲ, ಔಟ್ ಆಫ್ ಬ್ಯಾಂಗ್ಳೂರು, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಬಟ್ ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, 2010 ಮಾಡಲ್ ಮೇಲೆ ಲೋನ್ ಆಗುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಂಡಿರಿ. ಹಾಗೆ ಇವತ್ತು ಏನೇನ್ ಗಾಡಿಗಳಿದೆ ಫಾಸ್ಟ್ ಆಗಿ ಪಟಪಟ ಡೀಟೇಲ್ಸ್ ತಿಂಕೋ ಬರೋಣ ಬನ್ನಿ. ಫ್ರೆಂಡ್ಸ್, ನೀವೇನು ಗಾಡಿಗಳು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಒಂದು 5-10,000 ರೂಪಾಯಿ ಖರ್ಚು ಇರುತ್ತೆ. ಹಾಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಗಾಡಿ ಆಗಿರೋದ್ರಿಂದ ಈ ಥರ ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ಸ್ ಇದ್ದೇ ಇರುತ್ತೆ. ಸೊ ಡೀಲರ್ ಪ್ರೈಸಿಗೆ ಸಿಗೋದ್ರಿಂದ ನೀವು ಗಾಡಿ ತಗೊಂಡೋಗಿ ಒಂದು 5-10,000 ರೂಪಾಯಿ ಖರ್ಚು ಮಾಡಿದರೆ ಸರ್ ಹೊಸ ಗಾಡಿ ತರನೇ ಆಗುತ್ತೆ. ಸೊ ಅಲ್ಲಿ ಡೀಲರ್ಸ್ ಹತ್ರ ಹೋಗ್ಬಿಟ್ಟು ಅವರು ಎಲ್ಲ ನೀಟ್ ಪೇಂಟ್ ಪಾಲಿಶ್ ಮಾಡಿ ಇದೆ. ಓಕೆ, ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿದ್ದ. ಓಕೆ,
ಆಮೇಲೆ ಇದು ನಾವು ಪರ್ಚೇಸ್ ಮಾಡಿದ್ವಿ ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡ ನಾವು ಅವ್ನ ಕಂಡೀಷನ್ ನಮ್ಗೆ ಮಾರಕ್ ಆಗ್ತಿರ್ಲಿಲ್ಲ. ಹೌದು, ಈಗ ನಾವು ರೆಡಿ ಮಾಡಿಸಿದೀವಿ, ಗಾಡಿ ಚೆನ್ನಾಗಿದೆ ನೋಡಿ. ಹೌದು ಹೌದು, ಹೌದು. ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಒಂದು 10-15 ಸಾವಿರ ಖರ್ಚು ಇರುತ್ತೆ. 20 ಸಾವಿರ ಖರ್ಚು ಮಾಡಿದೀನಿ ಸರ್. ಸೊ ಖರ್ಚು ಮಾಡಿದ್ರೆ ZE8 13 ಮಾಡಲ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ, ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಎಲ್ಲ ಇದೆ. ಇದು 5,65,000 ಆಗುತ್ತೆ. 5,65,000 ಸಾಕಷ್ಟು ಜನ ಲೋ ಬಜೆಟ್ ಕೇಳ್ತಾರೆ ಆ ಗಾಡಿ ತಗೋಣ. ಸೊ ಯಾವ್ದೇ ನಾವ್ ಏನ್ ಗಾಡಿ ತೋರಿಸ್ತೀವಿ ಅದ್ರಲ್ಲಿ ಒಂದ್ 5-10 ಸಾವಿರ ಖರ್ಚು ಇರುತ್ತೆ. ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಯಾಕಂತ ಹೇಳಿದ್ರೆ ತುಂಬಾ ಜನ ಲೋ ಬಜೆಟ್ ಅಲ್ಲಿ ಗಾಡಿಗಳು ಕೇಳ್ತೀರಾ, ಹೈಯೆಸ್ಟ್ ಲೋ ಬಜೆಟ್ ಅಲ್ಲಿ ಇಲ್ಲೇ ಸಿಗೋದು. ಸೊ ಗಾಡಿ ನಮ್ಮ ಮುಂದೆ ಒಂದು ಆಲ್ಟೋ ಇದೆ, ಯಾವ ಮಾಡಲ್ ಸರ್ ಇದು? 10 ಮಾಡಲ್. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ LXi ಸರ್. ಸಿಂಗಲ್ ಓನರ್ LXi. ಎಷ್ಟು ಓಡಿದೆ ಸರ್ ಗಾಡಿ? 37,000 ಓಡಿದೆ. 37,000 ಓಡಿದೆ ಗಾಡಿ. ಸೊ ಗಾಡಿ ಇಂಟೀರಿಯರ್ ಅಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಒಂದು ಬರೋದಿಲ್ಲ ಆಲ್ಟೋ ಗಾಡಿಯಲ್ಲಿ. ಸೊ ಪೆಟ್ರೋಲ್ ಆಗಿರೋದ್ರಿಂದ ನಿಮಗೆ ಒಂದು ಮೈಲೇಜ್ 18+ ಬರುತ್ತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದೇ ಇರುತ್ತೆ ಆಗಲೇ ಹೇಳ್ದಂಗೆ. ಇದರಲ್ಲಿ ಒಂದು 5-10 ಸಾವಿರ ರೂಪಾಯಿ ಖರ್ಚಿರ್ಬೋದು. ಸೊ ಗಾಡಿ ಒಂದು ವಾಶ್ ಆಗಿಲ್ಲ ಸರ್. ಹಾಗೆ ಪ್ರೈಸ್ ಹೆಂಗೆ ಕೊಟ್ ಮಾಡ್ತಾ ಇರೋ ಇದಕ್ಕೆ? ಇದು ಪ್ರೈಸ್ ಬಂದು ನಿಮಗೆ ಫೈನಲ್ಲು 1,95,000. 1,95,000 ಖಂಡಿತ ಫೈನಲ್. ಇನ್ನೂ ಏನಾದ್ರು ನೆಗೋಷಿಯೇಷನ್ ಇದೆಯಾ ಸರ್? ಫೈನಲ್ 1,95,000 ಕೊಡ್ತೀರಾ ಫ್ರೆಂಡ್ಸ್. ಹಾಗೆ SX4 ಇವಾಗ ಮಿಡ್ ಸೆಗ್ಮೆಂಟಲ್ಲಿ ಒಂದು ಲೋ ಬಜೆಟಲ್ಲಿ ಗಾಡಿ ನೋಡ್ತೀನಿ ಅಂದರೆ ಇಲ್ಲಿ ಒಂದು ಸೆಡನ್ ಗಾಡಿ SX4 ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2008 ಮಾಡಲ್ ಸರ್. 2008. ಹೌದು, ZXi. ಓಕೆ, ಎಷ್ಟನೇ ಓನರು ಇದು? ಓನರ್ ಮಾತ್ರ 4 ಸರ್. 4 ಓನರ್ ಆಗಿದೆ ಗಾಡಿ. ಹೌದು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು. ಸೊ ಫುಲ್ ಟಾಪ್ ಎಂಡ್ ವೇರಿಯಂಟ್ ಇದು. AC ಪವರ್ ಸ್ಟೇರಿಂಗು, ಹಾಗೆ ಸ್ಟೀರಿಂಗ್ ಕಂಟ್ರೋಲ್ಸು. ಹೌದು, ಹಾಗೆ ಆಟೋಮೆಟಿಕ್ AC, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಯಾವತ್ತು ಗಾಡಿನ ನಂಬರ್ ಆಫ್ ಓನರ್ಸ್ ನೋಡಬಾರ್ದು, ನಮ್ಮ ಗಾಡಿ ಕಂಡೀಷನ್ ಹೇಗಿದೆ, ಹಾಗೆ ಗಾಡಿ ಇಂಜಿನ್ ಎಲ್ಲ ಹೇಗಿದೆ ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೇಕು. ಸೊ ನೀವು ನೋಡ್ತಿರ್ಬೋದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಈ ಗಾಡಿಯಲ್ಲಿ ಒಂದು 5,000 ರೂಪಾಯಿ ಕೆಲಸ ಇರ್ಬೋದು ಅಂತ ಹೇಳ್ತೀನಿ. ಸೊ ಪೆಟ್ರೋಲ್ ಆಗಿರೋದ್ರಿಂದ ಒಂದು 16-17 ಮೈಲೇಜ್ ಬರುತ್ತಲ್ಲ ಸರ್? ಒಂದು 15 ಬರುತ್ತೆ. 15 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್ ಇದಕ್ಕೆ? 1,85,000 ಕೊಡ್ತೀರಾ ಫೈನಲ್ ಆಗಿ? 1,85,000 ಫೈನಲ್ ಆಗುತ್ತೆ ಈ ಗಾಡಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಆಲ್ಟೋ ಕೇಟ್ ಏನಿದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು 2016 ಸರ್. 2016. ಹೌದು, ಸೆಕೆಂಡ್ ಓನರ್. ಓಕೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ, ಬ್ಲೂ ಕಲರ್, 72,000 ಓಡಿದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಕಟ್ಕೊಡ್ತೀವಿ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಸೊ ಇಂಟೀರಿಯರ್ ಹೇಗಿದೆ ನೋಡೋಣ. ಇಂಟೀರಿಯರ್ ಚೆನ್ನಾಗಿದೆ. ಆಲ್ಟೋ ಅಂತ ಹೇಳಿದ್ರೆ ಮೈಲೇಜ್ಗೆ ಆಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಆಲ್ಟೋ KTN. ಇದು ಒಂದು ಮೈಲೇಜ್ ಒಂದು 18-19 ಬರುತ್ತಲ್ಲ ಸರ್? ಖಂಡಿತ ಬರುತ್ತೆ. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? 2,85,000. 2,85,000 ಟ್ರಾನ್ಸ್ಫರ್ ವಿತ್ ಟ್ರಾನ್ಸ್ಫರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ವಿಂಡ್ಶೀಲ್ಡ್ ಕ್ರ್ಯಾಕ್ ಇದೆ, ಇನ್ಶೀಲ್ಡ್ ಆಮೇಲೆ ವಿತ್ ಟ್ರಾನ್ಸ್ಫರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರೈಸ್ ಮಾಡ್ಕೊಡ್ತೀವಿ. ಸೊ ವಿಂಡ್ಶೀಲ್ಡ್ ಹಾಕ್ಸಿ ಇನ್ಶೂರೆನ್ಸ್ ಕಟ್ಕೊಟ್ಟು ವಿತ್ ಟ್ರಾನ್ಸ್ಫರ್ 2,85,000 ಫೈನಲ್ ಮಾಡ್ಕೊಡ್ತೀರಾ ಸರ್? ಅದೇ ಇದೇ ಗಾಡಿ ಎಲ್ಲರೂ ಮಾರ್ಕೆಟ್ ಅಲ್ಲಿ ಇವಾಗ ಹೊರಗಡೆ ಡೀಲರ್ಸ್ ಹತ್ರ ಇತ್ತು ಅಂದ್ರೆ 3,00,000 ಕಡಿಮೆ ಕೊಡಲ್ಲ. ಹೌದು ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಮತ್ತೊಂದು ಆಲ್ಟೋ ಗಾಡಿ ಇದೆ, ಯಾವ ಮಾಡಲ್ ಸರ್ ಇದು? 2014 ಸರ್. ಓಕೆ, ಸಿಂಗಲ್ ಓನರ್, 44,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ. ಸೊ 2014 ಸಿಂಗಲ್ ಓನರ್, 44,000 ಓಡಿದೆ. ಸೊ LXi ವೇರಿಯಂಟ್, ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸೊ ಇದು ಸ್ಕೈ ಬ್ಲೂ ಕಲರ್ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಟೈರ್ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ, 50% ಇದೆ. ಸೊ ಇದು ಮೈಲೇಜ್ ಒಂದು, ಇದು ಕೂಡ ಒಂದು 18-19 ಬರುತ್ತಲ್ವ ಸರ್ ಇದು? ಯಾವ ಸರ್ ಇದು? ಆಲ್ಟೋ ಗಾಡಿ. ಆಲ್ಟೋ ಗಾಡಿನಾ? ಹಾಂ ಬರುತ್ತೆ ಸರ್, 18-90 kilometers ಬರುತ್ತೆ ಆಲ್ಟೋ. ಸೊ ಈ ಗಾಡಿನೂ 18-19 ಮೈಲೇಜ್ ಬರುತ್ತೆ. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್ ಇದಕ್ಕೆ? 2,50,000. 2,50,000. 2,50,000 ಫೈನಲ್ ಆಗುತ್ತೆ ಈ ಗಾಡಿ. ಸೊ ಹಾಗೆ ಸಾಕಷ್ಟು ಜನ i10 ಡೀಸೆಲ್ ವೇರಿಯಂಟ್ ನೋಡೋರಿಗೆ ಇಲ್ಲೊಂದು i10 ಕೂಡ ಇದೆ. ಯಾವ ಮಾಡಲ್ ಸರ್ ಇದು? i10 ಗ್ರ್ಯಾಂಡ್ ಸರ್. ಅದು 2017. 2017 2017. ಎಷ್ಟನೇ ಓನರು? ಸಿಂಗಲ್ ಓನರ್ ಮ್ಯಾಗ್ನಾ ಸರ್. ಅದು ಸಿಂಗಲ್ ಓನರ್ ಮ್ಯಾಗ್ನಾ ಅಂದ್ರೆ ಪವರ್ ವಿಂಡೋ ಬರುತ್ತೆ. ಓಕೆ, ಬೇಸಿಕ್ ಫೀಚರ್ಸ್ ಏನೇನು ಬೇಕು? 82,000 ಡ್ರಿವನ್ ಸರ್. 82,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಇದೆ. ಹ್ಮ್, ಈ ಗಾಡಿ ಬಂದು 4,15,000 ಆಗುತ್ತೆ ಸರ್. 4,15,000 ಈಗ ಆಗುತ್ತೆ. 2017 ಡೀಸೆಲ್ i10 ಗ್ರ್ಯಾಂಡ್ ಮ್ಯಾಗ್ನಾ ಇದೆ. ಓಕೆ, ಗಾಡಿ ಕಂಡೀಷನ್ ಚೆನ್ನಾಗಿದೆ. ಹಾಗೆ ಟೈರ್ ಕಂಡೀಷನ್ ಕೂಡ ಅಷ್ಟೇ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ.
ಸೊ ಇದ್ರ ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇರಾ ಸರ್? ನಾಲ್ಕು ಲಕ್ಷ ಹತ್ತು ಸಾವಿರ ಕೊಡ್ತೀವಿ. 4,10,000 ಫೈನಲ್ ಕೊಡ್ತೀರಾ? 4,10,000ಕ್ಕೆ. ಹಾಗೆ ನಮ್ಮ ಮುಂದೆ ಒಂದು ಬೀಟ್ ಇದೆ. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್, ಇದು 2010 ಸರ್. ಓಕೆ, ಸೆಕೆಂಡ್ ಓನರ್. ಇದು ಬಂದು 72,000 ಓಡಿದೆ. 72,000 ಓಡಿದೆ. ಪವರ್ ಸ್ಟೇರಿಂಗ್ ಪವರ್ ಇಂಡೋ. ಹ್ಮ್, ಈ ಗಾಡಿ ಬಂದು 1,85,000. 1,85,000 ಫೈನಲ್ ಮಾಡ್ಕೊಡ್ತೀರಾ ಪೆಟ್ರೋಲ್? ತುಂಬಾ ಚೆನ್ನಾಗಿದೆ. ಓ, ಮೈಲೇಜ್ ಎಷ್ಟು ಬರ್ಬೋದು ಬೀಟ್ ಪೆಟ್ರೋಲ್? ಒಂದು 20 ಬರುತ್ತಾ? 18 ಬರ್ಬೋದು. 18 ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಸರ್ ಎರ್ಟಿಗ ಇದೆಯಾ ಎರ್ಟಿಗ ಇದೆಯಾ ಅಂತ ತುಂಬಾ ಜನ ಕೇಳ್ತೀರಾ. ಅದರಲ್ಲಿ ಡೀಸೆಲ್ ವೇರಿಯಂಟ್ ತುಂಬಾ ಡಿಮ್ಯಾಂಡ್ ಆಗಿರೋದ್ರಿಂದ ಗಾಡಿ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2013. ಓಕೆ, ZDI ಸರ್. ಓಕೆ, ಟಾಪ್ ಎಂಡ್ ಪವರ್ ಸ್ಟೇರಿಂಗ್, ಪವರ್ ಇಂಡೋ, ರೂಪ್ ಎಸಿ, ಓಕೆ, ಎಬಿಎಸ್, ಏರ್ ಬ್ಯಾಗ್, ಮ್ಯಾಗ್ ವೀಲ್, ಓಕೆ, ಬ್ಯಾಕ್ ವೈಪರ್, ಡಿಫಾಗರ್. ಸೊ ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ. ZDI ಟಾಪ್ ಎಂಡ್ ವೇರಿಯಂಟ್. ಎಷ್ಟನೇ ಓನರ್ ಇದು? ಅದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, 13 ಮಾಡಲು ZDI. ಓಕೆ, ಎಷ್ಟು ಓಡಿದೆ ಗಾಡಿ? 5,65,000 ಸರ್. 5,65,000 ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ 1,00,000 ಚಿಲ್ಲರೆ ಓಡಿದೆ ಸರ್. 1,00,000 ಚಿಲ್ಲರೆ ಓಡಿದೆ, 5,65,000 ಫೈನಲ್ ಆಗುತ್ತೆ. ವಿತ್ ಟ್ರಾನ್ಸ್ಫರ್. ಗಾಡಿ ಏನು ಕೆಲಸ ಇಲ್ಲ, ಎಲ್ಲ ಮಾಡಿಸಿದೀವಿ. ಏನು ಕೆಲಸ ಇಲ್ಲ, ಕೀ ತಗೊಂಡು ಕಸ್ಟಮರ್ ಗಾಡಿ ತಗೊಂಡು ಹೋಗೋದಷ್ಟೇ. ಸೊ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಬೇಕು. 5,65,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಡ್ತೀನಿ ಸರ್. ಓಕೆ, 5,65,000 ವಿತ್ 1,000 ಡೀಸೆಲ್ ಫ್ರೀ RC ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀರಾ? ಖಂಡಿತ. ಸೊ ಓಕೆ ಫ್ರೆಂಡ್ಸ್, ಹಾಗೆ ಸೆಲರಿಯೋ ಅಂತ ಕೇಳೋರಿಗೆ ಮಾರುತಿ ಸೆಲರಿಯೋ ಗಾಡಿಗಳು ಕೂಡ ಇದೆ. ಸೊ ಇವತ್ತು ನೀವೇನು ನೋಡ್ತಾ ಇದ್ದೀರಾ, ನಾವು ಇವತ್ತು 90% ಎಲ್ಲ ಮಾರುತಿ ಗಾಡಿಗಳೇ ಇರೋದಲ್ಲ ಸರ್. ಸೊ ಸಾಕಷ್ಟು ಜನ ಮಾರುತಿ 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 ಅಂತ ಕೇಳ್ತೀರಾ. ಲೋ ಬಜೆಟಿಂದ ಹಿಡಿದು ಮಿಡ್ ರೇಂಜ್ ಸೆಗ್ಮೆಂಟ್ ತನಕ ಮಾರುತಿ ಗಾಡಿಗಳಿದೆ. ಸೊ ಸೆಲರಿ ಡೀಟೇಲ್ಸ್ ಹೇಳಿ ಸರ್. ಸರ್, 2014 ಸರ್. ಓಕೆ, ಸೆಕೆಂಡ್ ಓನರ್. ಹಾಂ, ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಸರ್. ಓಕೆ, ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 3,65,000 ಇದೆ. 3,65,000 ಇದೆ, ಬಟ್ ಮೂರುವರೆ ಕೊಟ್ಬಿಡ್ತಾರೆ ಅನ್ಸುತ್ತೆ. 350 ಕೊಡ್ತಾರೆ. ಸೊ VXA ಆಗಿರೋದ್ರಿಂದ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್, ABS ಒಂದು ಬರೋದಿಲ್ಲ. ಸೊ ಮೈಲೇಜು ನಿಮಗೆ ಒಂದು ಸೆಲರಿಯೋ ಒಂದು 18 ಬರುತ್ತೆ ಮೈಲೇಜು. 20 ಬರುತ್ತೆ. ಸೊ ರಫ್ಲಿ ಒಂದು 18 ಬರುತ್ತೆ ಗಾಡಿ ಮೈಲೇಜು. ಓಕೆ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಸ್ವಿಫ್ಟ್ ಅಂತ ಕೇಳೋರಿಗೆ ಇಲ್ಲೊಂದು ಸ್ವಿಫ್ಟ್ ಗಾಡಿ ಕೂಡ ಇದೆ, ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್. ಯಾವ ಮಾಡಲ್ ಸರ್ ಇದು? 12. ಓಕೆ, ಸೆಕೆಂಡ್ ಓನರ್. ಹಾಂ, ಇದು LDA ಇದು, ಬಟ್ VDI ಮಾಡಿದ್ದಾರೆ, 4 ಪವರ್ ವಿಂಡೋ ಎಲ್ಲ ಫಿಟ್ ಮಾಡಿದ್ದಾರೆ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ ಸರ್. ಸೊ LDA ಇಂದ VDI ಕನ್ವರ್ಟ್ ಮಾಡಿದ್ದಾರೆ. ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್ ಇದೆಯಲ್ಲ ಮಾರ್ಕೆಟಲ್ಲಿ, ಡೀಸೆಲ್ ಗಾಡಿಗಳೇ ಇಲ್ಲ. LDA ಆದ್ರೇನು, VDI ಆದ್ರೇನು, ಒಟ್ಟು ಡೀಸೆಲ್ ಗಾಡಿ ಇರಬೇಕು, ಅದರಲ್ಲೂ ಸ್ವಿಫ್ಟ್ ಗಾಡಿ ಬೇಕು ಅವರಿಗೆ. ಸೊ ಏನು ಪ್ರೈಸ್ ಕೊಟ್ ಮಾಡ್ತೀರಾ? ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ ಇದು? 1,09,000 ಚಿಲ್ಲರೆ ಏನೋ ಓಡಿದೆ ಸರ್. 1,09,000 ಚಿಲ್ಲರೆ ಓಡಿದೆ. ಗಾಡಿ ಚೆನ್ನಾಗಿದೆ. ಈ ಗಾಡಿನ ನಿಮಗೆ ಫೈನಲ್ ಬಂದು 3,65,000 ಆಗುತ್ತೆ. 3,65,000 ಫೈನಲ್ ಮಾಡ್ಕೊಡ್ತೀರಾ? 3,65,000 ಫೈನಲ್ ಆಗುತ್ತೆ. ಡೀಸೆಲ್ ಗಾಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಸಿಲ್ವರ್ ಕಲರ್ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಇದೆ. ಯಾವ ಮಾಡಲ್ ಸರ್? 14 ಮಾಡಲ್. ಓಕೆ, ಸಿಂಗಲ್ ಓನರ್. ಓಕೆ, 1,03,000 ಟ್ರ್ಯಾಕ್ ಇದೆ. 1,03,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ ಗಾಡಿ. ಓಕೆ, ಸಿಲ್ವರ್ ಕಲರ್. ಹ್ಮ್, ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಗಾಡಿನೇ, ಆದ್ರೆ ಸಣ್ಣ ಪುಟ್ಟ ಡೆಂಟ್ ಇದೆ. VDI ಅಲ್ಲ ಸರ್ ಇದು? VDI. ಸೊ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಬೇಸಿಕ್ ಫೀಚರ್ಸ್ ಬರುತ್ತೆ. ಹಾಗೆ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ, ಲೆದರ್ ಸೀಟ್ ಕವರ್ಸ್. ಸೊ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಪ್ರೈಸ್ ಏನು ಹೇಳ್ತೀರಾ ಸರ್ ಈ ಗಾಡಿ? ನಿಮ್ಮ ಚಾನಲ್ ಇಂದ ಬಂದ್ರೆ 4,60,000. 4,60,000, 4,60,000 ಆಗುತ್ತೆ. ವರುಣ್ ಪಾಟೀಲ್ ಅವರ ರೆಫರೆನ್ಸ್ ಅಲ್ಲಿ ಬಂದ್ರೆ ಖಂಡಿತ 4,60,000 ಕೊಡ್ತೀವಿ. ಇನ್ನ ಬಂದು ಏನಾರ ಫೈನಲ್ ಟೆಸ್ಟ್ ಡ್ರೈವ್ ಮಾಡಿ ಏನಾರ ಬಂದ್ ಕೂತ್ರೆ ನೆಗೋಷಿಯೇಟ್ ಆಗುತ್ತೆ. ವರುಣ್ ಪಾಟೀಲ್ ಅಂತ ಹೆಸರು ಹೇಳಿದ್ರೆ ಮತ್ತೆ 5,000 ಕಡಿಮೆ ಮಾಡ್ತೀವಿ. ಓಕೆ, ಹಾಗೆ ಮತ್ತೊಂದು ಸ್ವಿಫ್ಟ್ ಇದೆ ವೈಟ್ ಕಲರ್. ಟೋಟಲ್ ಆಗಿ ನೀವು ನೋಡ್ತಿರೋದು 3 ಸ್ವಿಫ್ಟ್, ಅದು ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಇದೆ. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2011 ಸರ್. ಓಕೆ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಸೆಕೆಂಡ್ ಓನರ್. ಸ್ಟ್ಯಾನ್ಲಿ ಸೀಟ್ ಕವರ್ ಇದೆ, ಪವರ್ ಸ್ಟೇರಿಂಗ್ ಪವರ್ ಇಂಡೋ ಇದೆ ಸರ್. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಈ ಗಾಡಿ ಬಂದು ನಿಮಗೆ 3,65,000 ಆಗುತ್ತೆ ಸರ್. 3,65,000 ಆಗುತ್ತೆ. ಎಷ್ಟನೇ ಓನರ್ ಸರ್ ಇದು? ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಗಾಡಿ? ಗಾಡಿ ಓಡಿದೆ ಸರ್, ಇದು 1,12,13 ಏನೋ ಓಡಿದೆ. 1,12,13 ಓಡಿದೆ. ಸೊ ಇದರಲ್ಲಿ LDA ವೇರಿಯಂಟ್ ಆಗಿದೆ, ಅದಕ್ಕೆ 4 ಪವರ್ ವಿಂಡೋಸ್ ಮಾಡಿ LDA ಟು VDI ಕನ್ವರ್ಟ್ ಮಾಡಿದ್ದಾರೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಡೀಸೆಲ್ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ 11 ಮಾಡ್ಲು, ತುಂಬಾ ನೀಟ್ ಆಗಿದೆ ಗಾಡಿ, ತಗೊಂಬೋದು. ಫೈನಲ್ ಎಷ್ಟು ಕಾದ್ ಸರ್ ಇದು? ನಿಮ್ ಚಾನಲ್ ಇಂದ ಬಂದ್ರೆ 3,60,000 ಕೊಡ್ತೀವಿ. 3,60,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ ಫ್ರೆಂಡ್ಸ್? ಹಾಗೆ ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಇದೆ, ಇದು ಪೆಟ್ರೋಲ್ ವೇರಿಯಂಟ್. ಯಾವ ಮಾಡಲ್ ಸರ್ ಇದು? ಸರ್, ಇದು 2014 ಸರ್. ಓಕೆ, ಸ್ವಿಫ್ಟ್ VXI 2014 ಮಾಡಲು ಸಿಂಗಲ್ ಓನರ್.
ಸಿಂಗಲ್ ಓನರ್ ಇದು ಟಚ್ ಅಪ್ ಪಿಚ್ ಅಪ್ ಎಲ್ಲ ಆಗಿದೆ ರಬ್ಬಿಂಗ್ ಪಾಲಿಶ್ ಇಂಟರ್ ಕ್ಲೀನಿಂಗ್ ವೀಲ್ ಕ್ಯಾಪ್ ಎಲ್ಲ ಹಾಕೊಡ್ತಾರೆ ಕಸ್ಟಮರ್ ಈ ಗಾಡಿ ಬಂದು 4,60,000 ಆಗುತ್ತೆ ಸರ್ 4,60,000 ಆಗುತ್ತೆ ಇದು 15ನೇ ಮಾಡೆಲ್ 14 ಅಲ್ಲ 15 ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಸೊ ಸಿಂಗಲ್ ಓನರ್ 15 ಮಾಡೆಲ್ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಸೊ ರಬ್ಬಿಂಗ್ ಪಾಲಿಶ್ ಮಾಡ್ತಾ ಇದ್ದಾರೆ ಅನ್ನ ಅರ್ಧಕ್ಕೆ ನಿಲ್ಸಿದ್ದಾರೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಇಲ್ಲ ಸೊ ಪ್ರೈಸ್ ಏನಕ್ಕಾಗುತ್ತೆ ಎಷ್ಟಕ್ಕಾಗುತ್ತೆ ಅಂದ್ರೆ ಸರ್ 60,000 ಆಗುತ್ತೆ 15ನೇ ಮಾಡೆಲ್ ಸರ್ 2015 ಮಾಡೆಲ್ ಸಿಂಗಲ್ ಓನರ್ 4,60,000 ಆಗುತ್ತೆ ಫೈನಲ್ ಆಗಿ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಡ್ ಪಲ್ಸ್ ಕೂಡ ಇದೆ ಯಾವ ಮಾಡೆಲ್ ಇದು ಸರ್ 2012 ಮಾಡೆಲ್ ಓಕೆ ಡೀಸೆಲ್ ವೇರಿಯಂಟ್ ಎಸಿ ಪೋಸ್ಟರಿಂಗ್ ಪವರ್ ಇಂಡ್ ಓಕೆ ನೀವು ಯಾರಾದ್ರೆ 2.5 ಲಕ್ಷ ಬಜೆಟ್ ಅಲ್ಲಿ ಓಕೆ ಡೀಸೆಲ್ ಗಾಡಿ ಶಿಫ್ಟ್ ಹುಡ್ಕೋರಿ ಈ ಗಾಡಿಗೆ ಹೋಗ್ಬೋದು ಸರ್ ಸೊ ಶಿಫ್ಟ್ ಹುಡ್ಕೋರಿ ಈ ಗಾಡಿಗೆ ಹೋಗ್ಬೋದು ಎಲ್ಲ 2.5 ಲಕ್ಷ ಕಣ್ಮುಚ್ಚಿ ತಗೊಳ್ಬೋದು ಇದನ್ನ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 2.5 ಲಕ್ಷ ಇದೆ ಅವ್ರು ಅರ್ಜೆಂಟ್ ಅಲ್ಲಿ ಇದ್ರೆ ಕೊಟ್ಬಿಡ್ತಾರೆ 2.5 ಲಕ್ಷಕ್ಕಾಗತ್ತೆ ಡೀಸೆಲ್ ವೇರಿಯಂಟ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ 2.5 ಲಕ್ಷಕ್ಕೆ ನಿಮ್ಗೆ ಒಳ್ಳೆ ಗಾಡಿ ಸಿಗುತ್ತೆ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ ಸರ್ ವ್ಯಾರಂಟಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಓಕೆ ಗಾಡಿ ಚೆನ್ನಾಗಿದೆ ಒಂದು ವಾಟರ್ ರಬ್ಬಿಂಗ್ ಪಾಲಿಶ್ ಆದ್ರೆ ಇನ್ನ ಚೆನ್ನಾಗಿ ಕಾಣಿಸುತ್ತೆ ಸೂಪರ್ ಆಗಿ ಕಾಣ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಬೀಟ್ 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 ಅಂತ ಹೇಳ್ತಾ ಇದ್ರು ಇಲ್ಲಿ ಅದು ಕೂಡ ಪ್ಯಾರಟ್ ಗ್ರೀನ್ ಕಲರ್ ಬೀಟ್ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಬೀಟ್ ಬಂದು 2011 ಸರ್ ಓಕೆ ಡೀಸೆಲ್ ವೇರಿಯಂಟ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬ್ಯಾಕ್ ವೈಫರ್ ಡಿಫಾಗರ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಓಕೆ ಈ ಗಾಡಿ ಬಂದು ಫೈನಲ್ 1,85,000 ಆಗ್ಬಿಡುತ್ತೆ ಸರ್ 1,80,000 ಫೈನಲ್ ಫಿಕ್ಸ್ ಮಾಡ್ಬಿಟ್ಟು ಕೊಡ್ತೀರಾ ಖಂಡಿತ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಇದು ನೋಡಿದ್ವಿ ಈಗ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಡಿಸೈರ್ 2014 ಮಾಡೆಲ್ ಸರ್ ಓಕೆ ಇದು ಕಸ್ಟಮರ್ ಗಾಡಿ ಓಕೆ ಗೊತ್ತಾಯ್ತಾ ಗಾಡಿ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ವಿಡಿಐ ಅಲ್ಲ ಹೌದು ಹೌದು ವಿಡಿಐ ಎಷ್ಟನೇ ಓನರ್ ಇದು ಸಿಂಗಲ್ ಓನರ್ ಸರ್ ಇದು ಕೂಡ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಓಕೆ ಎಷ್ಟು ಓಡಿದೆ ವೈಟ್ ಕಲರ್ ಡೀಸೆಲ್ ಗಾಡಿ ಸರ್ ಎಷ್ಟು ಓಡಿದೆ ಗಾಡಿ ಗಾಡಿ ಬಂದು 88,000 ಓಡಿದೆ ಶೋರೂಮ್ ಟ್ರ್ಯಾಕ್ ಏನು ಗೊತ್ತಾ ಸರ್ ಈ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಇದೆ ಹೌದಾ ಫುಲ್ ಟ್ಯಾಂಕ್ ಡೀಸೆಲ್ ಇದೆ ಗಾಡಿ ನಿಮಗೆ ಏನು ವಿಶೇಷತೆ ಗೊತ್ತಾ ಈ ಗಾಡಿ ತುಂಬಾ ಚೆನ್ನಾಗಿ ಮೇಂಟೇನ್ ಆಗಿದೆ ನಾವು ಕಸ್ಟಮರ್ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಇಡ್ತಾರೋ ಹೌದು ಆಗ ಹೇಳ್ಕೊಳ್ಳೋದು ಪಾಪ ಹೇಳಬಾರ್ದು ನಾವು ಆದ್ರೆ ಹೇಳ ನಮ್ಮ ಅನುಭವನ ನಿಮ್ಮ ಹತ್ರ ಶೇರ್ ಮಾಡೋದು 80 ಯಾವಾಗ ಫುಲ್ ಟ್ಯಾಂಕ್ ಡೀಸೆಲ್ ಗಾಡಿಯಲ್ಲಿ ಇದೆ ಆ ಗಾಡಿ ಒರಿಜಿನಲ್ ಇರುತ್ತೆ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಆಗಿರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸೊ 88,000 ಓಡಿದೆ ಶೋರೂಮ್ ಟ್ರ್ಯಾಕ್ ಫುಲ್ ಟ್ಯಾಂಕ್ ಡೀಸೆಲ್ ಇದೆ ಫುಲ್ ಟ್ಯಾಂಕ್ ಡೀಸೆಲ್ ಇದೆ ಗಾಡಿಯಲ್ಲಿ ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಮೈನ್ ಪ್ರೈಸ್ ಪಾಯಿಂಟ್ 5,15,000 ಆಗುತ್ತೆ ಸರ್ 5,15,000 ಕೇಳಿ 5,15,000 ಅಂದ್ರೆ ಕಸ್ಟಮರ್ ಹೇಳಿದ್ದಾರೆ ನೆಕ್ಸ್ಟ್ 12ನೇ ತಾರೀಕಿಗೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗುತ್ತೆ ಫಸ್ಟ್ ಪಾರ್ಟ್ ಇನ್ಸೂರೆನ್ಸ್ ನ ರೈಸ್ ಮಾಡ್ಕೊಡ್ತೀನಿ ನನಗೆ ನೀವು 5,15,000 ಕೊಡ್ಬೇಕು ಅಂತ ಹೇಳಿ ಸರ್ ಓಕೆ 5,15,000 ಫೈನಲ್ ಆಗುತ್ತೆ ಗಾಡಿ ಫಸ್ಟ್ ಪಾರ್ಟ್ ಇನ್ಸೂರೆನ್ಸ್ ರೈಸ್ ಮಾಡಿ ಕೊಡ್ತಾರೆ ವಿತ್ ಟ್ರಾನ್ಸ್‌ಫರ್ ಸರ್ ವಿತ್ ಟ್ರಾನ್ಸ್‌ಫರ್ ಎಲ್ಲ ಸೇರಿ ಫುಲ್ ಟ್ಯಾಂಕ್ ಡೀಸೆಲ್ ಸರ್ ಫ್ರೆಂಡ್ಸ್ ಹಾಗೆ ಮತ್ತೆ ಲೋ ಬಜೆಟ್ ಗಾಡಿ ಸ್ಯಾಂಟ್ರೋ ಇದೆ ಯಾವ ಮಾಡೆಲ್ ಇದು 2003 ಸರ್ ಓಕೆ ಸೆಕೆಂಡ್ ಓನರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಓಕೆ ಈ ಗಾಡಿ 1,00,000 ಆಗ್ಬಿಡುತ್ತೆ ಸರ್ 1,00,000 ರೂಪಾಯಿಗೆ 1,00,000 ರೂಪಾಯಿ ಹೌದು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಷ್ಟನೇ ಓನರ್ ಇದು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಎಷ್ಟು ಇದೆ ಸರ್ 1,00,000 ಆಗುತ್ತೆ ಸರ್ 1,00,000 ಆಗುತ್ತೆ ಏನಂತ ಹೇಳಿದ್ರೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಆಗಿದೆ ಎಸಿ ಪವರ್ ವಿಂಡೋಸ್ ಪವರ್ ಸ್ಟೀರಿಂಗ್ ಎಲ್ಲ ಇದೆ ಗಾಡಿಯಲ್ಲಿ ಎಷ್ಟು ಖರ್ಚಿದೆ ಸರ್ ಗಾಡಿಗೆ ಏನಾದ್ರು ಒಂದು 15,000 ಖರ್ಚಿದೆ ಸರ್ 10ರಿಂದ 15,000 ಡೆಂಟ್ಸ್ ಇದಾವ ಸರ್ ಡೋರ್ ಡೆಂಟ್ಸ್ ಇದೆ ಚೆಕ್ ಮಾಡಬೇಕು ಸೊ ಬ್ಯಾನೆಟ್ ಕಲರ್ ಫೇಲ್ಯೂರ್ ಆಗಿದೆ ಹಾಗೆ ಸೊ ಈ ಸೈಡ್ ಮಾತ್ರ ಪೇಂಟ್ ಮಾಡ್ಸ್ಕೊಬೇಕು ಈ ಗಾಡಿ ಈ ತರ ಇರೋ ಕಾರಣ ಏನು ಗೊತ್ತಾ ಇದು ಕಸ್ಟಮರ್ ಗಾಡಿ ಸರ್ ಓಕೆ ಅವರು ರೆಡಿ ಮಾಡಿ ಕೊಡಲ್ಲ ಸರ್ ನನ್ನ ಗಾಡಿ ಸೇಲ್ ಮಾಡಿ ಅಂತ ಅಂದ್ಬಿಟ್ಟಾಗ ನಾವು ಆಸ್ ಇಟ್ ಇಸ್ ಮಾರ್ಬೇಕು ಸರ್ ಖರ್ಚಿದೆ ಗಾಡಿಗೆ ಟಚ್ಅಪ್ ಪೇಂಟ್ ಬಿಟ್ರೆ ಏನಿಲ್ಲ ಇಂಜಿನ್ ಕಂಡೀಷನ್ ಹೇಗಿದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಸ್ವಿಫ್ಟ್ ಅದು ಡೀಸೆಲ್ ವೇರಿಯಂಟ್ ಲೋ ಮಾಡೆಲ್ ಸ್ವಿಫ್ಟ್ ಇದೆ ಇದ್ರ ಡೀಟೇಲ್ಸ್ ಹೇಳಿ ಸರ್ 2009 ಸರ್ ಓಕೆ ಡೀಸೆಲ್ ವಿಡಿಐ 2009 ಮಾತ್ರ 4th ಓನರ್ ಸರ್ 4ನೇ ಓನರ್ ಆಗಿದೆ ಇದು ಮೀಟರ್ ಏನು ಹೇಳಕ್ಕಾಗಲ್ಲ ಓಕೆ ಈಗ ಇದರಲ್ಲಿ 85,000 ಇದೆ ಬಟ್ ಮೀಟರ್ ಹೇಳಕ್ಕಾಗಲ್ಲ ಇದೆ ಗೇರ್ ಬಾಕ್ಸ್ ಚೆನ್ನಾಗಿದೆ ಕ್ಲಚ್ ಚೆನ್ನಾಗಿದೆ ಸರ್ ಇದಕ್ಕೆ ಏನಾದ್ರು ವ್ಯಾರಂಟಿ ಕೊಡ್ತೀರಾ ಇಲ್ಲ ಸರ್ ಇದು ಇಂಜಿನ್ ಅಂದ್ರೆ ಅದು ಒಂದು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಕಸ್ಟಮರ್ ಇಂಜಿನ್ ಗೇರ್ ಬಾಕ್ಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಒಂದು 5,000 ಎಕ್ಸ್ಟ್ರಾ ಪೇ ಮಾಡಿದ್ರೆ ವ್ಯಾರಂಟಿ ಕೊಡ್ತಾರೆ
ವಿಡಿ ಆಗಿರೋದ್ರಿಂದ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಸೊ ಗಾಡಿಯಲ್ಲಿ ಎಕ್ಸ್ಟರ್ನಲ್ಲಿ ಏನು ಅಷ್ಟೇನು ಹೌದು ಈ ಗಾಡಿ ರೇಟು ಹಾಗೆ ಕೊಡ್ತೀವಿ ಸರ್. ನಾವೀಗ ಏನು ರೇಟಿಗೆ ಕೊಡ್ತೀರಾ ಸರ್? ನಿಮ್ಮ ಚಾನಲಿಂದ ಬಂದರೆ 195,000 ಕೊಟ್ಬಿಡ್ತೀವಿ. 1,95,000 195,000 ಸ್ವಿಫ್ಟ್ 2009 ಮಾಡಲ್ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದ್ದಾರೆ. ನಂಬರ್ ಆಫ್ ಓನರ್ಸ್ ಜಾಸ್ತಿ ಆಗಿರೋದ್ರಿಂದ ಕೊಡ್ತಾ ಇದ್ದಾರೆ. ಬಟ್ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಅಂದ್ರೂ ಒಂದು 4,000-5,000 ಖರ್ಚು ಬಿಡ್ಬೋದು ಅಷ್ಟೇ ಗಾಡಿಗೆ. 10,000 ಇಟ್ಕೊಳ್ಳಿ ಸರ್. ಹ್ಞೂ ಫ್ರೆಂಡ್ಸ್, ಹಾಗೆ ಫಿಗೋ ಫಿಗೋ ಅನ್ನೋರಿಗೆ ಮತ್ತೊಂದು ಫೋರ್ಡ್ ಫಿಗೋ ಇದೆ, ಇವಾಗಿನ ಜಸ್ಟ್ ಬಂದಿದೆಯಂತೆ. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2011 ಸರ್. ಓಕೆ. ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ. ಪೆಟ್ರೋಲ್ ಡೀಸೆಲ್ಲ? ಪೆಟ್ರೋಲ್ ಪೆಟ್ರೋಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಬಾಡಿಲಿ ಏನು ಡೆಂಟ್ ಇದೆ ಸರ್ ಇದರಲ್ಲೂ? ಹೌದು. ಸೊ ಬಂಪರ್ ಎಲ್ಲ ಸ್ವಲ್ಪ ಬಂದು 1,75,000 ಆಗ್ಬಿಡ ಸರ್. 1,75,000 2011 ಎಷ್ಟನೇ ಓನರ್ ಇದು? ಇದು ಸಿಂಗಲ್ ಓನರ್ ಸರ್. 2011 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಕೊಡ್ತಾ ಇದ್ದಾರೆ. ಸೊ ಈ ಗಾಡಿಯಲ್ಲಿ ಬಂಪರ್ ಸ್ವಲ್ಪ ರಿಪೇರ್ ಇದೆ. ಸೊ ಅದು ಬಿಟ್ಟರೆ ಇನ್ನೇನು ಖರ್ಚಿಲ್ಲ, ತುಂಬ ಚೆನ್ನಾಗಿದೆ. ಪೆಟ್ರೋಲ್ ಅಂದರೆ ನಿಮಗೊಂದು 14-15 ಮೈಲೇಜ್ ಬರ್ಬೋದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಗಾಡಿ ಅದಿದೆ ನೋಡೋಣ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಮತ್ತೊಂದು ರಿಟ್ಸ್ ಇದೆ. ಹಾಗೆ ನೀವು ಅಲ್ಲಿ ನೋಡಿದ್ದು ವೈಟ್ ಕಲರು ಮತ್ತು ಇನ್ನೊಂದು ಸಿಲ್ವರ್ ಕಲರು, ಈಗ ಮತ್ತೊಂದು ಮರೂನ್ ಕಲರ್ ವಿತ್ ಮ್ಯಾಗ್ ವೀಲ್ಸ್ ಇದೆ. ಮಾರುತಿ ಹಬ್ಬ ಸರ್ ಇಸಲಿ. ಸರ್ ಎಷ್ಟು ಮಾರುತಿ ಗಾಡಿಗಳು ಸರ್ ಇವತ್ತು? ನಾನು ನೋಡಿದ ಪ್ರಕಾರ ಒಂದು 3 ಗಾಡಿ ಏನೋ ಬೇರೆ ಬ್ರ್ಯಾಂಡ್ ನೋಡಿದೆ. ಇಷ್ಟು ಗಾಡಿನ ಬೆಂಗಳೂರು ಟ್ರೂ ಎಲ್ಲ ಹುಡುಕಿದ್ರೆ ನಿಮ್ಗೆ ಸಿಗಲ್ಲ ಸರ್, ಅಷ್ಟು ಮಾತ್ರ ಮಾರುತಿ ಇಲ್ಲಿ. ಸೊ ಬೇರೆ ಯಾವುದೇ ಶೋರೂಮಿಗೆ ಹೋದ್ರೂ ಮಾರುತಿ ಗಾಡಿಗಳೇ ಬೇಕು ಅಂತ ತುಂಬ ಜನ ಹುಡುಕ್ತಾರೆ, ಬಟ್ ಸಿಗೋದಿಲ್ಲ. ಈ ಶೋರೂಮಲ್ಲಿ ಇವತ್ತು ಮಾರುತಿ ಗಾಡಿ ಬಿಟ್ಟರೆ ಬೇರೆ ಗಾಡಿನೇ ಇಲ್ಲ ಅಂತ ಹೇಳ್ಬೋದು. ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್. 2011 ಸರ್. ಓಕೆ. 2011 ಸೆಕೆಂಡ್ ಓನರ್. 94,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ. ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ. ಮ್ಯಾಗ್ ವೀಲ್ ಹಾಕಿದ್ದಾರೆ. ಓಕೆ. ಸೆಕೆಂಡ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಹೌದು ಗಾಡಿ ಚೆನ್ನಾಗಿದೆ ಸರ್, ಬಟ್ ಟೈರ್ ಮಾತ್ರ ಒಂದ್ ಸ್ವಲ್ಪ ಕಡಿಮೆ ಇದೆ. ಈ ಗಾಡಿ ಬಂದು ಫೈನಲ್ 3,25,000 ಆಗ್ಬಿಡತ್ತೆ ಸರ್. 3,25,000 ಫೈನಲ್ ಮಾಡ್ತೀರಾ? 2000 ಎಷ್ಟನೇ ಮಾಡಲ್ ಇದು? 2011 ಸರ್. 2011 3,25,000 ಆಗುತ್ತೆ ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಹಾಗೆ ವ್ಯಾಗನರ್ ಕೇಳೋರಿಗೆ ವ್ಯಾಗನರ್ ಕೂಡ ಇದೆ ಇಲ್ಲಿ. ತುಂಬಾ ಜನ ಸರ್ ವ್ಯಾಗನರ್ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ಮಿಡ್ ರೇಂಜ್ ಸೆಗ್ಮೆಂಟ್ ಅಲ್ಲಿ. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. 2015 ಮಾಡಲ್ ಸರ್. ಓಕೆ. ಇದು ಸಿಂಗಲ್ ಓನರ್. ಹಾ. ಈ ಗಾಡಿ ಬಂದು 1,12,000 ಓಡಿದೆ ಸರ್. 1,12,000 ಶೋರೂಮ್ ಟ್ರ್ಯಾಕ್ ಇದೆ. ಈ ಗಾಡಿಗೂ ಇಂಜಿನ್ ಗಿರ್ ಬಾಕ್ಸ್ ವಾರಂಟಿ ಸಿಗುತ್ತೆ ಸರ್? ಖಂಡಿತ ಸಿಗುತ್ತೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 3,45,000 3,45,000 ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ, ವಿ ಎಕ್ಸ್ ಐ ವೇರಿಯಂಟ್ ಆಗಿರೋದ್ರಿಂದ. ಸೊ 3,45,000 3,45,000 ಫೈನಲ್ ಆಗುತ್ತೆ ಈ ಗಾಡಿ. ಸೊ ಹಾಗೆ ಸ್ಕಾರ್ಪಿಯೋ ಲೋ ಬಜೆಟ್ ಅಲ್ಲಿ ಸ್ಕಾರ್ಪಿಯೋ ಹುಡ್ಕೋರಿಗೆ ಸ್ಕಾರ್ಪಿಯೋ ಕೂಡ ಇದೆ. ಅದರಲ್ಲಿ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿಸಿ ಹೊಸ ಟೈರ್ ಕೂಡ ಇದೆ. ಸೊ ಒಂದ್ ಬಂಪರ್ ಹಿಂದ್ಗಡೆ ಬಂಪರ್ ಒಂದು ಟಚ್ ಅಪ್ ಪೇಂಟ್ ಮಾಡ್ಬೇಕು ಅನ್ಸುತ್ತೆ. ಒಳ್ಳೆ ಟೈರ್ ಇದೆ. ಸ್ವಲ್ಪ ಕಾಸ್ಟ್ಲಿ ಈಗ, ಆದ್ರೂ ಗಾಡಿ ನಿಮ್ಗೆ ಕಡಿಮೆ ಕೊಡ್ತಾ ಇದೀನಿ. ಯಾವ ಎಷ್ಟನೇ ಓನರ್ ಸರ್? ಎಷ್ಟನೇ ಮಾಡಲ್? ಥರ್ಡ್ ಓನರ್. 2004 ಸರ್. 2004 ಥರ್ಡ್ ಓನರ್. ಫೈನಲ್ 1,65,000 ಕೊಟ್ಬಿಡ್ತೀವಿ ಸರ್. 1,65,000 ಸ್ಕಾರ್ಪಿಯೋ ಕೊಡ್ತಾ ಇದೀರಾ ವಿತ್ ಮ್ಯಾಗ್ ವೀಲ್ಸ್ ಇರೋ ಗಾಡಿ? ಸೊ ಕೆಲಸ ಏನಿದೆ ಸರ್ ಈ ಗಾಡಿಯಲ್ಲಿ? ಸಣ್ಣ ಪುಟ್ಟ ಟಚ್ ಅಪ್ ಕೆಲಸ ಇದೆ ಗಾಡಿ ಸರ್. ಇಂಜಿನ್ ಸೈಡ್ ಎಲ್ಲ ಚೆನ್ನಾಗಿದೆ, ಇಂಜಿನ್ ಎಲ್ಲ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ 1,65,000. ಸರ್ ಆಗಿ ಸಾಕಷ್ಟು ಜನ ಏನ್ ಅನ್ಕೊಂಡ್ಬಿಟ್ಟಿರ ಅಂದ್ರೆ, ಈ ಗಲೀಜಿರೋ ಜಾಗದಲ್ಲಿ ಕಾರ್ ನಿಲ್ಸಿದೆ ಅಂದ್ರೆ ಗಾಡಿ ಚೆನ್ನಾಗಿಲ್ಲ, ಕಂಡೀಷನ್ ಚೆನ್ನಾಗಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಈ ಕಸ್ಟಮರ್ ರೆಸ್ಪಾನ್ಸ್ ಇದೆ. ಬಟ್ ನೀವ್ ಏನ್ ಹೇಳ್ತೀರಾ, ಬಟ್ ಕಡಿಮೆ ರೇಟಲ್ಲಿ ಗಾಡಿ ಸಿಗುತ್ತೆ. ಗಾಡಿ ಎಲ್ಲಿ ನಿಂತಿದ್ರು ಏನ್ ಪರವಾಗಿಲ್ಲ, ಗಾಡಿ ಕಂಡೀಷನ್ ಮತ್ತೆ ಕ್ವಾಲಿಟಿ ಇರಬೇಕು. ಕರ್ನಾಟಕದೆಲ್ಲ ಮೂಲೆಯಿಂದ ಹುಡುಕ ಬರ್ತಾರೆ ಸರ್. ಹೌದು ಹೌದು, ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ, ಹಾಗಾಗಿ ಇಲ್ಲಿ ಹುಡುಕ ಬರ್ತಾರೆ. ಸೊ ನನಗೆ ರೀಸೆಂಟ್ ಆಗಿ ಒಂದು ಇಬ್ರು ಫೋನ್ ಮಾಡಿದ್ರು ಸರ್, ಇವಾಗ ನಾನು ಇದು ಹೋಟ್ಲು ಇಟ್ಕೋಬೇಕು, ಒಂದು ಕಡಿಮೆ ರೇಟಿಗೆ ವ್ಯಾನ್ ಬೇಕು ಸರ್ ನನಗೆ. ಗಾಡಿ ತುಂಬಾ ಕಂಡೀಷನ್, ಬರೀ ಓಡಾಡೋ ಕಂಡೀಷನ್ ಇದ್ರೆ ಸಾಕು ಸರ್ ಅಂತ ಹೇಳ್ತಿದ್ರು. ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು? 2003 ಸರ್. ಓಕೆ. ಎಷ್ಟನೇ ಓನರ್? ಸೆಕೆಂಡ್ ಓನರ್ ಸರ್. ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದೆ. ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದೆ. ಫೈನಲ್ 90,000 ಆಗುತ್ತೆ ಸರ್. 90,000 ಫೈನಲ್ ಮಾಡ್ಕೊಡ್ತೀರ ವ್ಯಾನ್ನ? ಹೌದು. ಸೊ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದೆ ಈ ಗಾಡಿಗೆ. 90,000 ಫೈನಲ್ ಆಗುತ್ತೆ ಈ ಗಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಡಿ ಎಲ್ ಆಗಿದೆ, ಇದಕ್ಕೆ ಹೇಗೆ ಆಗಿದೆ ಸರ್ ಡಿ ಎಲ್ ರಿಜಿಸ್ಟ್ರೇಷನ್? 2 ಡೇಸ್ ಅಲ್ಲಿ ನಂಬರ್ ಬರುತ್ತೆ. ಕಸ್ಟಮರೇ ಮಾಡ್ತಾರೆ ಸರ್. ಓಕೆ. ಎನ್ ಒ ಸಿ ತಂದು ಚೇಂಜ್ ಆಫ್ ಅಡ್ರೆಸ್ ಮಾಡಿ ಲೈಫ್ ಟ್ಯಾಕ್ಸ್ ಮನೆ ಕಟ್ಟಿದ್ದಾರೆ. ಓಕೆ. 48,700 ಲೈಫ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಇನ್ನೊಂದು 2-3 ಡೇಸ್ ಅಲ್ಲಿ ನಂಬರ್ ಬರುತ್ತೆ. K05 ನಂಬರ್ ಬರುತ್ತೆ. K05 ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಓಕೆ, ಸಿಂಗಲ್ ಓನರ್. ಇದು ಎ ಸಿ ಪವರ್ ಸ್ಟೇರಿಂಗ್ ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ. ಸಿಸ್ಟಮ್ ತುಂಬಾ ಚೆನ್ನಾಗಿದೆ. 3 ಲಕ್ಷಕ್ಕೆ ಆಗುತ್ತೆ ಸರ್. 3 ಲ್ಯಾಕ್ಸ್ ಆಗುತ್ತೆ. ಎಷ್ಟು ಹೊಡಿದೆ ಗಾಡಿ ಸರ್ ಇದು? ಕಸ್ಟಮರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಹೊಡಿದೆ ಸರ್ ಗಾಡಿ? ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 77,000 ಹೊಡಿದೆ ಸರ್. 77,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಸರ್?
ಫೋರ್ಡ್ ಫಿಗೋ ಪೆಟ್ರೋಲ್ ಡೀಸೆಲ್ ಸರ್? ಇದು ಟೈಟಾನಿಯಂ ಸರ್. ಡೀಸೆಲ್ ಟೈಟಾನಿಯಂ ವೇರಿಯಂಟ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಸಿಂಗಲ್ ಓನರ್. ಓಕೆ. ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಫ್ರಂಟ್ ಮ್ಯಾಗ್ ವಿಂಡೋ. ಸೊ ಕಾಮನ್ ಆಗಿ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಬಟ್ ಟೈಟಾನಿಯಂ ಆಗಿರೋದ್ರಿಂದ ಏರ್ ಬ್ಯಾಗ್, ಎಬಿಎಸ್ ಕೂಡ ಇದೆ, ಗಾಡಿ ವೀಲ್ ಬರುತ್ತೆ, ಮ್ಯಾಗ್ ವೀಲ್ಸ್ ಕೂಡ ಇದೆ. ಸೊ ಎಷ್ಟನೇ ಓನರ್ ಇದು? ಓನರ್ ಬಂದು ಸಿಂಗಲ್ ಸರ್. ಸಿಂಗಲ್ ಓನರ್ ಇದು. 215,000 215,000 ಆಗುತ್ತೆ. 2011 ಮಾಡಲ್ಲು ಸಿಂಗಲ್ ಓನರು. 215,000 ಟೈಟಾನಿಯಂ ವೇರಿಯಂಟ್ ಗಾಡಿ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಗ್ರೀನ್ ಕಲರ್ ಡಸ್ಟರ್ ಇದೆ. ಯಾವ ಮಾಡಲ್ ಸರ್ ಇದು? 2014 ಸರ್. ಓಕೆ. 2014 ಸೆಕೆಂಡ್ ಓನರ್. 107,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಇದೆ ಸರ್. 2014 ಸೆಕೆಂಡ್ ಓನರ್, 107,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಕೂಡ ಇದೆ. ಸೊ ಇದ್ರಲ್ಲಿ ಫೀಚರ್ಸ್ ನೋಡ್ಬೋದು, ಲೋಡೆಡ್ ಆಫ್ ಫೀಚರ್ಸ್ ಇದೆ. ಟಾಪ್ ಆ್ಯಂಡ್ ವೇರಿಯಂಟ್ ಅಲ್ಲ ಸರ್ ಇದು? ಎಸಿ ಪವರ್ ಸ್ಟೇರಿಂಗ್, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು. ಹಾಗೆ ನಿಮಗೆ ಲೆದರ್ ಸೀಟ್ ಕವರ್ಸ್ ಕೂಡ ಇದೆ. ಇಂಟೀರಿಯರ್ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಾಡಿನ. ಸೊ ಇದ್ರದ್ದು ಮೈಲೇಜ್ ಒಂದು 15-16 ಬರುತ್ತಲ್ಲ ಸರ್? ಬರುತ್ತೆ ಸರ್. ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್ ಇದಕ್ಕೆ? 5 ಲ್ಯಾಕ್ಸಿಗೆ 5 ಲ್ಯಾಕ್ಸಿಗೆ ಫೈನಲ್ ಮಾಡ್ಕೊಡ್ತೀರಾ? ವರುಣ್ ಪಟೇಲ್ ಚಾನಲ್ನಿಂದ ಬಂದರೆ 495,000. 4,95,000 ಆಗುತ್ತೆ. ಕಾರ್ಸ್ ವರ್ಲ್ಡ್ ಕನ್ನಡ ಕಡೆಯಿಂದ ಬಂದರೆ 495,000. ಇನ್ನೊಬ್ಬ ಏನಾರು ಬಂದರೆ ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್. ಹಾಗೆ ಸ್ವಿಫ್ಟ್ ಡಿಸೈರ್ ಇದೆ ನಮ್ಮ ಮುಂದೆ. ಯಾವ ಮಾಡಲ್ ಇದು? ಡಿಸೈರ್ 2009 ಮಾಡಲ್ ಸರ್ ಇದು. ಓಕೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್, ಡೀಸೆಲ್. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಎಷ್ಟನೇ ಓನರು ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ. ಎಷ್ಟೋಡಿದೆ ಗಾಡಿ? 100,000 ಓಡಿದೆ ಸರ್. 100,000 ಓಡಿದೆ. ಸೊ ಇದಕ್ಕೆ ಇಂಜಿನ್ ಗೇರ್ ವಾಕ್ ವ್ಯಾರಂಟಿ ಸಿಗುತ್ತಾ? ಸಿಗುತ್ತೆ, ವ್ಯಾರಂಟಿ ಸಿಗುತ್ತೆ. 300,000 ಆಗುತ್ತೆ ಸರ್. 300,000 ಫೈನಲ್ ಆಗುತ್ತೆ ಇದು. ಎಸಿ ಪವರ್ ಸ್ಟೇರಿಂಗ್, ಪವರ್ ಡಿಸೈರ್ ಗೊತ್ತಲ್ಲ ನಿಮಗೆ? ಹೌದು ಸರ್. ಶೋರೂಮ್ ಸೀಟ್ ಕವರ್ ಇದೆ ಈ ಶೇಪಿ. ಸೊ ಈ ಶೇಪ್ ಲಾಂಗ್ ಡಿಕ್ಕಿ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಗೇಜ್ ಎಲ್ಲ ಸ್ವಲ್ಪ ಹೆವಿ ಇರುತ್ತೆ ಸರ್. ಹೌದು. ಫೈನಲ್ ಟು ಫೈನಲ್ ಎಷ್ಟು ಕಾದ್ ಸರ್ ಇದು? ಹೇಳ್ತಲ್ಲ ಸರ್, 1 ಇಯರ್ ಇಂಜಿನ್ ಗ್ಯಾರಂಟಿ ಎಲ್ಲ ಕೊಡ್ತೀವಿ. 3 ಲ್ಯಾಕ್ಸ್ ಇರುತ್ತೆ. 3 ಲ್ಯಾಕ್ಸಿಗೆ ಫೈನಲ್ ಮಾಡ್ಕೊಡ್ತೀರಾ. 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ವಿತ್ ಸರ್ವಿಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಯಾವ ಮಾಡಲ್ ಸರ್ ಇದು? 12-13 ಮಾಡಲ್ ಸರ್ ಇದು. 2012-13 ಡೀಸೆಲ್ ವೇರಿಯಂಟ್. ಓಕೆ. ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಓಕೆ. ಇದು ಫೈನಲ್ ಬಂದು 195,000 ಆಗುತ್ತೆ. 195,000 ಆಗುತ್ತೆ. ಸೊ ಗಾಡಿ ಲಾಕ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ಗಾಡಿ ಚೆನ್ನಾಗಿದೆ. ಏನಾದ್ರು ಖರ್ಚಿದೆ ಸರ್ ಗಾಡಿಯಲ್ಲಿ? ಗಾಡಿ ಒಂದು 10,000 ಖರ್ಚಿದೆ ಸರ್. ಸೊ ಏನು ಇಂಜಿನ್ ಅಥವಾ ಬಾಡಿ ಲೈನಾ ಸರ್? ಟೋಟಲ್ ಒಂದು 10,000 ಖರ್ಚು ಬರ್ಬೋದು. ಟೋಟಲ್ ಆಗಿ ಒಂದು 10,000 ಖರ್ಚು ಬರುತ್ತೆ. ಸೊ ಫೈನಲ್ ಟು ಫೈನಲ್ ಎಷ್ಟು ಕಾದ ಸರ್? 190 ಮಾಡ್ಬೋದು. 190,000 2012-13 ಫೋರ್ಡ್ ಫಿಯೆಸ್ಟಾ ಕೊಡ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಜನ ಇವಾಗ ಯೂತ್ಸು ಲೋ ಬಜೆಟಲ್ಲಿ ಗಾಡಿ ನೋಡ್ತಾ ಇರ್ತಾರೆ, ಈ ಅಸೆಂಟು, ಬಲೆನೋ, ಈ ಥರ. ಯಾವ ಮಾಡಲ್ ಸರ್ ಇದು? ಅಸೆಂಟ್ 2009 ಸರ್. ಓಕೆ. ಫೈನಲ್ ಬಂದು 160,000 ಆಗುತ್ತೆ ಸರ್. ಎಷ್ಟನೇ ಓನರ್ ಇದು? ಸೆಕೆಂಡ್ ಓನರ್. 2009 ಸೆಕೆಂಡ್ ಓನರ್. ಎಷ್ಟೋಡಿದೆ ಗಾಡಿ? ಎಕ್ಸಿಕ್ಯೂಟಿವ್ ಸರ್ ಇದು. ಓಕೆ. ಪ್ಯಾಡು, ಸೀಟು ಎಲ್ಲ ಸೇಮ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸೊ ಗಾಡಿ ನೋಡ್ತಿರ್ಬೋದು ಚೆನ್ನಾಗಿದೆ. ಲೆದರ್ ವ್ಯಾಪ್ ಸ್ಟೀರಿಂಗ್ ವೀಲ್ ಇದೆ. ಎಷ್ಟೋಡಿದೆ ಗಾಡಿ ಸರ್ ಇದು? ಗಾಡಿ ಇದೊಂದು 90 ಚಿಲ್ಲರೆ ಓಡಿದೆ ಸರ್. 90 ಚಿಲ್ಲರೆ ಓಡಿದೆ. ಬಟ್ ತುಂಬಾ ಚೆನ್ನಾಗಿದೆ ಗಾಡಿ. ಚೆನ್ನಾಗಿದೆ ಗೋಲ್ಡ್ ಕಲರ್ ಗಾಡಿ. ಗಾಡಿ ಟೈರ್ ಕಂಡೀಷನ್ ಇದೆ. ಈ ಗಾಡಿ ಬಂದು 160,000 ಕೊಟ್ಬಿಡ್ತೀವಿ ಸರ್. 160,000. 1,60,000 ಫೈನಲ್ ಮಾಡ್ಕೊಡ್ತೀರಾ? 60,000 ಕೊಟ್ಬಿಡ್ತೀವಿ ಫ್ರೆಂಡ್ಸ್. ಹಾಗೆ ಬೀಟ್ ಕೇಳೋರಿಗೆ ಮತ್ತೊಂದು ಬೀಟ್ ಇದೆ, ವೈಟ್ ಕಲರ್. ಅದು ಕೂಡ ತುಂಬಾ ಚೆನ್ನಾಗಿದೆ. ಯಾವ ಮಾಡಲ್ ಸರ್ ಇದು? ಬೀಟ್ 12 ಮಾಡಲ್. ಓಕೆ. ಎಲ್ ಎಸ್ ಇದೆ. ಬೀಟ್ ಎಲ್ ಎಸ್. ಹೌದು, ಪೆಟ್ರೋಲ್ ಗಾಡಿ. ಓಕೆ. ಎಸಿ ಪವರ್ ಸ್ಟೇರಿಂಗ್, ಎಸಿ ವಿಂಡೋ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಯಾರಾದ್ರೆ ಪೆಟ್ರೋಲ್ ಗಾಡಿ ಹುಡುಕ್ತಾ ಇದ್ರೆ ಬೀಟ್ ಅನ್ನ ತಗೊಳ್ಳಿ. ಸೊ ಬೀಟ್ ತುಂಬಾ ಚೆನ್ನಾಗಿದೆ. ಶೋರೂಮ್ ಸೀಟ್ ಕವರ್ಸ್ ಇದೆ, ಆಮೇಲೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಶೋರೂಮ್ ಒರಿಜಿನಲ್ ಪೇಂಟ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ, ನೀವು ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿದೆ ಗಾಡಿ. ನೀಟಾಗಿ ಮೇಂಟೈನ್ ಮಾಡಿದ್ರೆ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಈ ಗಾಡಿ ಬಂದು ಫೈನಲ್ ನಿಮಗೆ 205,000 ಆಗುತ್ತೆ. 205,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಬಂದ್ರೆ 2 ಲ್ಯಾಕ್ಸ್ ಮಾಡ್ಬೋದು. 200,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಹಾಗೆ ನಮ್ಮ ಮುಂದೆ ಮತ್ತೊಂದು ಮಾರುತಿ ಗಾಡಿ ಸರ್. ಎರ್ಟಿಗ ಇದೆ. ಸೊ ಸ್ವಲ್ಪ ಖರ್ಚಿದೆ. ಇದ್ರ ಡೀಟೇಲ್ಸ್ ಹೇಳ್ಬಿಡಿ ಸರ್. 12 ಸರ್. ಓಕೆ. ಸಿಂಗಲ್ ಓನರ್. ಓಕೆ. ಗಾಡಿ ಎಸಿ ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್. ಗಾಡಿ ಮ್ಯಾಗ್ ವೀಲ್ಸ್ ಹಾಕ್ಸಿದಾರೆ ಗಾಡಿಗೆ. ಹಾಗೆ ಗಾಡಿ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ಸ್ಕರ್ಟಿಂಗ್, ಸೈಡಿಗೆ ಇದೆಲ್ಲ ಹಾಕ್ಸಿದ್ರೆ, ಸ್ಟಿಕ್ಕರಿಂಗ್ ಎಲ್ಲ ಹಾಕ್ಸಿದ್ರೆ ಸರ್. ಮ್ಯಾಗ್ ವೀಲ್, ಗಿಗ್ ವೀಲ್ ಎಲ್ಲ ಇದೆ. ಓಕೆ. ಈ ಗಾಡಿ ಬಂದು 499,000 ಆಗುತ್ತೆ. 5 ಲಕ್ಷ ಅಂತ ಹೇಳ್ಬಿಡಿ ಸರ್ ಅದ್ಲ ಗ್ರೌಂಡ್ ಆಫ್. ಸೊ ಇಂಟೀರಿಯರ್ ನೋಡೋಣ ಹೇಗಿದೆ ಅಂತೇಳಿ.
ಸೊ ಸೀಟ್ ಕವರ್ಸ್ ಹಾಗೆ ನಿಮಗೆ ಡೋರ್ ಪ್ಯಾಡಲ್ ಕೂಡ ಲೆದರ್ ಇದೆ ಲೆದರ್ ಸೀಟ್ ಕವರ್ಸ್ ಇದೆ ಡೋರ್ ತಗರೆ ಲೈಟ್ ಬರುತ್ತೆ ಸರ್ ಲೈಟ್ ಇಲ್ಲಿ ನೋಡಿ ಸರ್ ಚೆನ್ನಾಗಿದೆ ಸೊ ಎರ್ಟಿಗ ಅಂತ ಲೈಟ್ ಕೂಡ ಬರುತ್ತೆ ಒಂದು 10 ರಿಂದ ಒಂದು 15 ಸಾವಿರ ಖರ್ಚಿದೆ ಸರ್ ಗಾಡಿಯಲ್ಲಿ ಅದಿದೆ ಖಂಡಿತ ಇದೆ ಇಂಜಿನ್ ಗೇರ್ ಬಾಕ್ಸ್ ಸೆಟ್ ಓಕೆ ಕ್ಲಚ್ ಓಕೆ ಓಕೆ ಬಾಡಿ ಲೈನ್ ಸಣ್ಣ ಪುಟ್ಟ ಖರ್ಚಿದೆ ಖರ್ಚಿದೆ ಈಗ ಬಂಪರ್ ಪೇಂಟ್ ಅದು ಇದು ಖರ್ಚಿದೆ ಗೇರ್ ಬಾಕ್ಸ್ ಕ್ಲಚ್ ವ್ಯಾರಂಟಿ ಇದೆ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀರಾ ಒಂದು ಫ್ರೀ ಸರ್ವಿಸ್ ಕೂಡ ಇರುತ್ತೆ ಸರ್ ಅಪ್ಡೇಟ್ ಆಗಿದೆ ಸರ್ ಗಾಡಿ ಓಕೆ ಪ್ರೈಸ್ ಫೈನಲ್ ಟು ಫೈನಲ್ ಸರ್ 495 ಕೊಡ್ತೀವಿ ಸರ್ 495 ಸರ್ ಫೈನಲ್ ಟು ಫೈನಲ್ ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಬ್ಲಾಕ್ ಕಲರ್ ಸ್ವಿಫ್ಟ್ ಡಿಸೈರ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಇದು 2011 ಸರ್ ಓಕೆ ಮೂರನೇ ಓನರ್ ಥರ್ಡ್ ಓನರ್ ಓಕೆ ಪವರ್ ಸ್ಟೀರಿಂಗ್ ಪವರ್ ಇಂಡ್ ಗಾಡಿ ತುಂಬಾ ಚೆನ್ನಾಗಿದೆ VXI ಯಾ VDI ಯಾ ಸರ್ VDI ಡೀಸೆಲ್ ವೇರಿಯಂಟ್ ಬನ್ನಿ ಬನ್ನಿ ಇಲ್ಲಿ ನೋಡಿ ನೋಡಿ ಒಳಗಡೆ ಹೇಗಿದೆ ನನಗೆ ಗಾಡಿ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಬಟ್ ಥರ್ಡ್ ಓನರ್ ಒಂದು ಮಾತ್ರ ಆಗಿದೆ ಈ ಗಾಡಿ 260,000 ಕೊಟ್ಬಿಡ್ತೀವಿ 260,000 ಫೈನಲ್ ಮಾಡ್ಕೊಡ್ತೀರಾ 11 ಮಾಡೆಲ್ ಬ್ಲಾಕ್ ಕಲರ್ 260,000 ರೂಪಾಯಿ 260,000 ಸೊ ಮಾರ್ಕೆಟ್ ಅಲ್ಲಿ ನೀವು ನೋಡಿದ್ರೆ 300,000 ಕಡಿಮೆ ಎಲ್ಲೂ ಗಾಡಿ ಇಲ್ಲ ಸಿಗಲ್ಲ 260,000 ರೂಪಾಯಿ ನಾವು ಕೊಟ್ಬಿಡ್ತೀವಿ ಇಂಜಿನ್ ಚೆನ್ನಾಗಿದೆ ಗೇರ್ ಬಾಕ್ಸ್ ಚೆನ್ನಾಗಿದೆ ಎಲ್ಲೂ ಚೆನ್ನಾಗಿದೆ ಗಾಡಿ ಬ್ಲಾಕ್ ಕಲರ್ ಅಂತ ಮಾತ್ರ ಕಸ್ಟಮರ್ ತುಂಬಾ ಅವರು ಕೊಡೋರು ತುಂಬಾ ಹಾಟ್ ಆಗಿದ್ರು ಅಂದ್ರೆ ಅರ್ಜೆಂಟ್ ಇದೆ ಅವರು ಕೊಟ್ಬಿಡ್ತಾರೆ 260,000 ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಮಾರುತಿ ಇಕೋ ಇವತ್ತು ನೋಡಬಹುದು ಮಾರುತಿ ಸುಜುಕಿ ಗಾಡಿ ಹುಡುಕೋರಿಗೆ ಹಬ್ಬ ಅಂತ ಹೇಳಬಹುದು ಮಾರುತಿಯಲ್ಲಿ ಯಾವ ಗಾಡಿ ಬೇಕು ಎಲ್ಲಾ ಗಾಡಿಗಳು ಇದೆ ಸೊ ಇಕೋ ಯಾವ ಮಾಡೆಲ್ ಸರ್ ಇದು ಸರ್ ಇಕೋ ಇದು 12ನೇ ಮಾಡೆಲ್ ಓಕೆ ಇದು ಎಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್ ಎಲ್ಲೋ ಟು ವೈಟ್ ಆಗಿದೆ ಅಲ್ಲ ಹೌದು ಹೌದು ನಿಮಗೆ ಎಲ್ಲೋ ಬೋರ್ಡ್ ಯಾಕ್ ಮಾಡಿದ್ರು ಅಂದ್ರೆ ಓಕೆ ಅವಾಗ ಸಬ್ಸಿಡಿ ಲೋನ್ ಕೊಡ್ತಾ ಇದ್ರು ಸರ್ ಎಲ್ಲೋ ಬೋರ್ಡ್ ತಗೊಂಡ್ರೆ 1,00,000 ಸಬ್ಸಿಡಿ ಸಿಗ್ತಿತ್ತು ಓಕೆ ಓಕೆ ಕಸ್ಟಮರ್ ಎಲ್ಲೋ ಬೋರ್ಡ್ ತಗೊಂಡು ಒಂದು ವರ್ಷ 2 ವರ್ಷ ಬಿಟ್ಟು ವೈಟ್ ಬೋರ್ಡ್ ಮಾಡ್ಕೊಳ್ತಾ ಇದ್ರು ಹಾ 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 ಸೋ ಇದು ವರ್ತ್ ಆಗುತ್ತೆ ಅಂತ ಹೇಳಿ ಹೌದು ಹೌದು ಓಕೆ ಸೊ ಎಷ್ಟನೇ ಓನರ್ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಎಷ್ಟು ಓಡಿದೆ ಗಾಡಿ ಸರ್ 72,000 ಓಡಿದೆ ಸರ್ 72,000 ಓಡಿದೆ ಸೋ ಆಮೇಲೆ ಮೇಲ್ಗಡೆ ಸ್ಕ್ರೀನ್ ಟಿವಿ ಕೂಡ ಹಾಕ್ಸಿದ್ದಾರೆ ಗಾಡಿ ಚೆನ್ನಾಗಿದೆ ವಾಶ್ ಒಂದು ಆಗಬೇಕು ಏನಾದರೂ ಖರ್ಚಿದೆ ಗಾಡಿಯಲ್ಲಿ 10,000 ಬಾಡಿ ಲೈನ್ ಅಲ್ಲಿ ಒಂದು 10,000 ಇದಕ್ಕೂ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್ 260,000 ಫೈನಲ್ ಏನಾರು ಇದೆಯಾ ಸರ್ ಅದೇ ಫೈನಲ್ ಸರ್ 260,000 ಫೈನಲ್ ಮಾಡ್ಕೊಡ್ತೀರಾ ಎಸಿ ಗಾಡಿ 5 ಸೀಟ್ ಫ್ರೆಂಡ್ಸ್ ಹಾಗೆ ಲೋ ಬಜೆಟ್ ಗಾಡಿಯಲ್ಲಿ ನಮ್ಮ ಮುಂದೆ ಮತ್ತೊಂದು ಗೆಟ್ಸ್ ಇದೆ ಯಾವ ಮಾಡಲ್ ಸರ್ ಇದು 2005 ಸರ್ ಓಕೆ 2005 ಎಸಿ ಪವರ್ ಸ್ಟೀರಿಂಗ್ ಗಾಡಿ ಓಕೆ ಈ ಗಾಡಿ 2006 ಸಾರಿ 80,000 ಫೈನಲ್ ಯಾರು ಮುಗಿದ್ರೆ ಗಾಡಿ ಖಾಲಿ ಆಗಬೇಕು ಸರ್ ಈ ಕಡಿಮೆ ರೇಟ್ ಅಲ್ಲಿ ಯಾರು ಗಾಡಿ ನೋಡೋದಾದ್ರೆ ಇವಾಗ ಏನ ಮಳೆ ಬರ್ತಾ ಇದೆ ಈ ಮಳೆಗಾಲದಲ್ಲಿ ಗಾಡಿ ಓಡಿಸಬೇಕು ಅಂತ ಹೇಳಿದ್ರೆ 80,000 ಕೊಟ್ಟು ಖಂಡಿತ ತಗೋಬಹುದು ಎಲ್ಲ ಕಂಡೀಷನ್ ಅಲ್ಲಿ ಇದೆ ಗಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಶವರ್ಲೆಟ್ ಸ್ಪಾರ್ಕ್ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು 2008 ಮಾಡೆಲ್ ಸರ್ ಓಕೆ ಮೂರನೇ ಓನರ್ ಥರ್ಡ್ ಓನರ್ ಆಗಿದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಫೈನಲ್ 105,000 ಕೊಟ್ಬಿಡ್ತೀವಿ ಸರ್ 105,000 ಗೆ ಕೊಡ್ತೀರಾ ಮೂರನೇ ಓನರ್ ಆಗಿದೆ ಸೊ ಗಾಡಿ ಕಂಡೀಷನ್ ಚೆನ್ನಾಗಿದೆ ಯಾರು ಲೋ ಬಜೆಟ್ ಅಲ್ಲಿ 100,000 ರೇಂಜ್ ಅಲ್ಲಿ ನೋಡೋರಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಮುಂದೆ ಒಂದು ತುಂಬಾ ಸರ್ ಯಾರು ನನಗೆ ತುಂಬಾ ಸರ್ ಇಂಡಿಕಾ ಬೇಕು ಇಂಡಿಗೋ ಮಾನ್ಜಾ ಬೇಕು ವಿಸ್ತಾ ಬೇಕು ಅಂತ ತುಂಬಾ ಕಮೆಂಟ್ ಮಾಡೋರಿ ಪ್ರತಿಯೊಂದು ವಿಡಿಯೋದಲ್ಲಿ ಅವರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಯಾವ ಮಾಡೆಲ್ ಸರ್ ಇದು ಸರ್ ಟಾಟಾ ಇಂಡಿಗೋ ಮಾನ್ಜಾ ಸರ್ ಓಕೆ 2011 ಸರ್ ಓಕೆ ಇದು ಥರ್ಡ್ ಓನರ್ ಆಗಿದೆ ಓಕೆ ಈ ಗಾಡಿ ಬಂದು ನಿಮಗೆ ಫೈನಲ್ 175,000 ಆಗುತ್ತೆ 175,000 ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್ ಹೌದು ಓಕೆ ಎಷ್ಟು ಓಡಿದೆ ಗಾಡಿ ಈ ಗಾಡಿ ಓಡಿದೆ ಸರ್ 100,000 ಓಡಿದೆ ಇದ್ರಲ್ಲಿ ಒಂದು 10-15,000 ಕೆಲಸ ಇದೆ ಸರ್ 10-15,000 ಕೆಲಸ ಇದೆ ಸ್ಟೀರಿಂಗ್ ಕಂಟ್ರೋಲ್ ಇಂಜೆಕ್ಟರ್ ನಾಯ್ಸ್ ಇದೆ ಸರ್ ಓಕೆ ಅದನ್ನ ಸ್ವಲ್ಪ ರೆಡಿ ಮಾಡ್ಕೊಂಡು ಸೊ ಇಂಜೆಕ್ಟರ್ ಒಂದು ರೆಡಿ ಮಾಡಿಸ್ಕೊಂಡ್ರೆ ಹೊಸ ಗಾಡಿನೇ ನಿಮಗೆ ಫ್ರೆಂಡ್ಸ್ ಇಷ್ಟೋತನಕ ಎಲ್ಲ ಮಾರುತಿ ಗಾಡಿ ನೋಡಿದ್ವಿ ಇವಾಗ ಅನ್ ಬ್ರ್ಯಾಂಡ್ ಬೇರೆ ಗಾಡಿಗಳು ನೋಡೋಣ ಶೆವರ್ಲೆಟ್ ಫೋರ್ಡ್ ಆ ತರ ಯಾವ ಮಾಡೆಲ್ ಸರ್ ಇದು ಸೇಲ್ ಇದು ಶೆವರ್ಲೆಟ್ ಸೇಲ್ ಸರ್ ಓಕೆ 2013 ಓಕೆ ಬರೀ 56,000 ಓಡಿದೆ ಸರ್ ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ ಸರ್ ಯಾರಾದ್ರೆ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ಡಿಸೈರ್ ಶಿಫ್ಟ್ ಡಿಸೈರ್ ತಗೊಳ್ಳೋರ್ ಇದ್ರೆ ಹೌದು ಆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಈ ಗಾಡಿ ತಗೊಳ್ಳಿ ಸರ್ ಎಷ್ಟನೇ ಓನರ್ ಸರ್ ಇದು 60,000 ಓಡಿದೆ ಸರ್ ಸೆಕೆಂಡ್ ಓನರ್ 66,000 ಓಡಿದೆ ಸೆಕೆಂಡ್ ಓನರ್ 66,000 ಓಡಿದೆ ಸೆಕೆಂಡ್ ಓನರ್ ಸರ್ 265,000 ಕೊಟ್ಬಿಡ್ತೀವಿ ಸರ್ 265,000 ಫೈನಲ್ ಮಾಡ್ಕೊಡ್ತೀರಾ ಈಗ 60,000 ಓಡಿದೆ 56,000 ಓಡಿದೆ 2009 ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸರ್
ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಡೀಸೆಲ್ ಗಾಡಿ ನೋಡಿ ಸರ್, ಡಿಕ್ಕಿ ಸೇಮ್ ಡೀಸೆಲ್ ತರನ ಇದೆ, ಲಗೇಜ್ ಆಗ್ಬೋದು, ಗಾಡಿ ಕಂಫರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಸರ್. 56,000 ಓಡಿದೆ ಸರ್ ಗಾಡಿ. ಫೈನಲ್ ಟು ಫೈನಲ್ ನಮ್ ಜನ ಫೈನಲ್ ಬಂತ ಅಂತೀನಿ ಅಂದ್ರೆ ಕಡಿಮೆ ಯಾರು ಗಾಡಿ ಕೊಡ್ತಾರೆ? 345,000 ಹೇಳ್ತಾರೆ. 265,000 ರೂಪಾಯಿಗೆ ಯಾರಾದ್ರೆ ಗಾಡಿ ಹುಡುಕ್ತಾ ಇದ್ರೆ, ಡೀಸೆಲ್ ಬೇಕು ನನಗೆ, ಉದ್ದ ಗಾಡಿ ಬೇಕು ಅಂತ ಹುಡುಕ್ತಾ ಇದ್ರೆ ಈ ಗಾಡಿ ತರಬಹುದು. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಫಿಗೋ ಬ್ಲ್ಯಾಕ್ ಕಲರ್ ಪೆಟ್ರೋಲ್ ವೇರಿಯಂಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2010 ಮಾಡೆಲ್ ಸರ್. ಓಕೆ, ಇದು ಸೆಕೆಂಡ್ ಓನರ್, ಸಾರಿ ಥರ್ಡ್ ಓನರ್. ಥರ್ಡ್ ಓನರ್. ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ. ಈ ಗಾಡಿ ರೇಟ್ 1,65,000 ಕೊಟ್ಬಿಡ್ತೀವಿ ಸರ್. ಸೊ 2011 ಮಾಡೆಲ್ ಸರ್, 10 ಥರ್ಡ್ ಓನರ್, ಬ್ಲ್ಯಾಕ್ ಬ್ಯೂಟಿ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ. 1,65,000 ವೇರಿಯಂಟ್ ಅಂತಾನೆ ಹೇಳ್ಬೋದು. ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಎಸ್ ಪೆಟ್ರೋಲು, ನಿಮಗೆ ಒಂದು 17-18 ಮೈಲೇಜ್ ಬರುತ್ತೆ. ಹೈವೇಗೆ ಹೋದ್ರೆ 20 ಅಂತಾನೆ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಚೋಟ ಗಾಡಿ, ಕಡಿಮೆ ಸಿ ಸಿ ಆಗಿರೋದ್ರಿಂದ ಒಳ್ಳೆ ಮೈಲೇಜ್, ಲೋ ಬಜೆಟ್ ಅಲ್ಲಿ ನೋಡೋರಿಗೆ ಬೆಸ್ಟ್ ಗಾಡಿನೇ ಅಂತಾನೆ ಹೇಳ್ಬೋದು. ಸೊ ಫೈನಲ್ ಟು ಫೈನಲ್ ಎಷ್ಟು ಕಾದ್ ಸರ್? ಸರ್, ಇಂಥ ಗಾಡಿಗಳನ್ನ ಕೆಲವರು ಪಾಪ ಸಣ್ಣ ಪುಟ್ಟ ದುಡ್ಡು ಬಿಟ್ಟು ಮಾಡ್ಕೊಂಡು ಉಡ್ತಾ ಇರ್ತಾರೆ, ನನಗೆ ಎಸಿ ಪವರ್ ಸ್ಟೀರಿಂಗ್ ಗಾಡಿ ಸಾಕು ಸರ್ ಸಣ್ಣ ಬಜೆಟ್ ಅಲ್ಲಿ ಅಂತ ಅಂತವ್ರಿಗೆ ಗಾಡಿ ತಗೊಳ್ಳಿ. ಯಾಕಂದ್ರೆ ಗಾಡಿ ಬರೀ ಕಡಿಮೆ ಓಡಿರೋದು 40,000, 10 ಮಾಡಲು 1,60,000 ಆಗ ಸರ್. 1,60,000 ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ. ಯಾವ ಮಾಡೆಲ್ ಇದೆ ಸರ್? ಸರ್, 2008 ಮಾಡೆಲ್ ಸರ್. ಓಕೆ, ಸೆಕೆಂಡ್ ಓನರ್. ಓಕೆ, ಸೆಕೆಂಡ್ ಓನರ್. ಎಷ್ಟು ಓಡಿದೆ ಗಾಡಿ? ಗಾಡಿ ತುಂಬಾ ಚೆನ್ನಾಗಿದೆ, ಎಸಿ ಪವರ್ ಸ್ಟೀರಿಂಗ್, ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 1,45,000 ಆಗ್ಬಿಡು ಸರ್. 1,45,000. ಎಷ್ಟು ಓಡಿದೆ ಗಾಡಿ ಇದು? ಗಾಡಿ ಓಡಿದೆ ಸರ್, ಒಂದು 80 ಚಿಲ್ಲರೆ ಓಡಿದೆ. ಓಕೆ, ಕೊಟ್ಬಿಡ್ತಾರೆ ಸರ್. ಸೊ ಎಷ್ಟು ಫೈನಲ್ ಟು ಫೈನಲ್ ಆಗ್ಬೋದು? 45 ಸರ್. 1,45,000 ವ್ಯಾಗನರ್ ಫೈನಲ್ ಮಾಡ್ಕೊಡ್ತೀನಿ ಸರ್. 1,45,000. ಫ್ರೆಂಡ್ಸ್ ಹಾಗೆ ಎಲ್ಲೋ ಬೋರ್ಡ್ ಅಲ್ಲಿ ಇಟಿಯೋಸ್ ನೋಡೋರಿ, ಇಟಿಯೋಸ್ ಇದೆ ಲಿವಾ. ಯಾವ ಮಾಡೆಲ್ ಸರ್ ಇದು? ಸರ್, ಇದು 2011 ಸರ್. ಓಕೆ, ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಓಕೆ, ಸೆಕೆಂಡ್ ಓನರ್. ಗಾಡಿ ಯಾರು ಎಲ್ಲೋ ಬೋರ್ಡ್ ದುಡಿಯೋರು, ಸಣ್ಣ ಪುಟ್ಟ ದುಡಿತಾರಲ್ಲ ಸರ್, ಒಂದ್ ಮನೆ ಮೇಂಟೈನ್ ಆಗ ಸರ್ ಇದ್ರಲ್ಲಿ. ಹೌದು, 2,25,000 ಸರ್. 2,25,000 ಎಲ್ಲೋ ಬೋರ್ಡ್ ಇಟಿಯೋಸ್ ಲಿವಾ ಸೆಕೆಂಡ್ ಓನರ್ ಆಗುತ್ತೆ, ಡೀಸೆಲ್ ವೇರಿಯಂಟ್. ಸೊ ಏನಾದ್ರು ಖರ್ಚಿದೆಯಾ ಸರ್? ಏನೊಂದು ಬಾಡಿ ಲೈನ್ ಎಲ್ಲ ಬೋರ್ಡಲ್ಲಿ ಏನು ಖರ್ಚು ಸರ್? ಬಾಡಿ ಲೈನ್ ಹೇಗಿದ್ರೆ ಏನು? ಹೌದು, ಸೊ ಬಾಡಿಗೆ ಹೊಡೆಯಕ್ಕೆ ಇಂಟೀರಿಯರ್ ಎಲ್ಲ ನೀಟಿದ್ದು, ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಸಾಕು. ಏನಾಗುತ್ತೆ, ಏನು ಆಗಲ್ಲ ಸರ್, 5,00,000 ಇಂಜನ್ ಓಡುತ್ತೆ. ಹಾಗೆ ನಮ್ಮ ಮುಂದೆ ಒಂದು ನಿಸಾನ್ ಟೆರನೋ ಇದೆ, ಡೀಸೆಲ್ ವೇರಿಯಂಟ್. ತುಂಬಾ ಜನ ಕೇಳ್ತಾ ಇದ್ರಿ, ಯಾವ ಮಾಡೆಲ್ ಸರ್ ಇದು? 14 ಸರ್, VX ಇದು. ಓಕೆ, ಟಾಪ್ ಎಂಡ್. ಸೆಕೆಂಡ್ ಅಂದ್ರೆ 84,000 ಓಡಿದೆ ಸರ್. 84,000 ಓಡಿದೆ, 2014 VX ವೇರಿಯಂಟ್. ಸೊ ನೀವು ನೋಡ್ತಿರ್ಬೋದು, ಎಸಿ ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಇಂಟೀರಿಯರ್ ಕೂಡ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಇದೆ ಗಾಡಿಯಲ್ಲಿ. ಸೊ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? 15 ಬರುತ್ತೆ ಸರ್. 15 ಬರುತ್ತಾ ಮೈಲೇಜು? ಹೌದು ಬರುತ್ತೆ. ಓಕೆ, ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಈ ಗಾಡಿ? ಸರ್, ಇದು 5,70,000 ಆಗುತ್ತೆ ಸರ್. 5,70,000 ಆಗುತ್ತೆ. 4,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಟಾಪ್ ಎಂಡ್ ಮಾಡಲ್, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ABS ಏರ್ ಬ್ಯಾಗ್ ಬರುತ್ತೆ, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಸರ್. ಓಕೆ, ಸೊ ಎಲ್ಲ ಕಂಡೀಷನ್ ಚೆನ್ನಾಗಿದೆ, ಶೋರೂಮ್ ಹಿಸ್ಟ್ರಿ ಇದೆ, ವೈಟ್ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ಸೊ 5,70,000 ಫೈನಲ್ ಆಗುತ್ತೆ. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ರಿಡ್ಸ್ ಕೂಡ ಇದೆ. ಯಾವ ಮಾಡೆಲ್ ಸರ್ ಇದು? ಇದು 2012 ಸೆಕೆಂಡ್ ಓನರ್ ಸರ್. 2012 ಸೆಕೆಂಡ್ ಓನರ್. ಮ್ಯಾಗ್ ವೀಲೇ ದೊಡ್ಡದು, ದೊಡ್ಡದಾಗಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಎಕ್ಸಲೆಂಟ್ ಕಂಡೀಷನ್. ಈ ಗಾಡಿ ಬಂದು ನಿಮಗೆ ಫೈನಲ್ 3,65,000 ಕೊಡ್ತಾರೆ ಸರ್ ಕಸ್ಟಮರ್. 3,65,000 ಆಗುತ್ತೆ. ನೀವು ನೋಡ್ತಿರ್ಬೋದು GTR ಮ್ಯಾಗ್ ವೀಲ್ಸ್ ಇದಕ್ಕೆ ಸರಿ ಸುಮಾರು, ಮ್ಯಾಗ್ ವೀಲ್ಸ್ ಟೈರ್ಸ್ಗೆ ಒಂದು 60-70,000 ಇದೆ. ಸೊ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸೊ ಏನು ಕೆಲಸ ಇಲ್ಲ, ಒಂದು 5-10,000 ಕೆಲಸ ಇರ್ಬೋದು. ಪ್ರೈಸ್ ಏನು ಹೇಳ್ತೀರಾ ಸರ್ ಫೈನಲ್ ಟು ಫೈನಲ್? 3,60,000 ಕೊಟ್ಬಿಡ್ತಾರೆ ಸರ್. 3,60,000, 3,60,000ಕ್ಕೆ 2012 ಮಾಡೆಲ್ ರಿಟ್ಸ್ ಸೆಕೆಂಡ್ ಓನರ್ ಸಿಗುತ್ತೆ ನಿಮಗೆ. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಗಾಡಿ ಇದೆ, i10 ಪೆಟ್ರೋಲ್ ವೇರಿಯಂಟ್, ಅದು ಟಾಪ್ ಎಂಡ್ ವೇರಿಯಂಟ್, ಆಸ್ತ ವೇರಿಯಂಟ್. ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2014. ಓಕೆ, ಸಿಂಗಲ್ ಓನರ್ ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್, i10 ಗ್ರ್ಯಾಂಡ್ ಪೆಟ್ರೋಲ್ ಸರ್. ಪುಷ್ ಬಟನ್ ಸ್ಟಾರ್ಟ್ ಇದೆಯಲ್ಲ ಸರ್ ಇದು? ಹೌದು. ಓಕೆ, ಎಷ್ಟು ಓಡಿದೆ ಗಾಡಿ? ಎಷ್ಟನೇ ಓನರು ಗಾಡಿ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. 77,000 ಓಡಿದೆ. ಈ ಗಾಡಿ ಫೈನಲ್ ಬಂದು 4,00,000 ಆಗ್ಬಿಡುತ್ತೆ ಸರ್. 4,00,000 ಫೈನಲ್ ಕೊಡ್ತೀರಾ ಈ ಗಾಡಿನ? 14 ಮಾಡೆಲ್ ಸ್ಪೋರ್ಟ್ಸ್. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಫಿಗೋ ಇದೆ, ಫೋರ್ಡ್ ಫಿಗೋ, ತುಂಬಾ ಡಿಮ್ಯಾಂಡ್ ಗಾಡಿ. ಯಾವ ಮಾಡೆಲ್ ಸರ್ ಇದು? ಅದು 2011 ಸರ್. ಓಕೆ, 11 ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಓಕೆ, ಎಷ್ಟು ಓಡಿದೆ ಗಾಡಿ? ಗಾಡಿ 1,00,000 ಓಡಿದೆ ಸರ್.
1 ಲಕ್ಷ ಓಡಿದೆ. ಸೊ ಇದಕ್ಕೇನಾದ್ರು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀರಾ? ಹಾಂ ಕೊಡ್ಬೋದು ಸರ್. ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀರಾ ನೀವು? ಯಾವ ಗಾಡಿ ತೊಗೊಂಡ್ರು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀರಾ? ಕೊಡ್ತೀವಿ. ಸೊ ಈ ಸತಿಯಿಂದ ಯಾವ ಗಾಡಿ ತೊಗೊಂಡ್ರು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ನೀವು ಯಾವುದೇ ಗಾಡಿ ತೊಗೊಂಡ್ರು ಎದುರುಕೋಬಾರ್ದು. ಒಂದು 5-10 ಸಾವಿರ ಟಚ್ಅಪ್ ಪೇಂಟ್ ಇದ್ದೇ ಇರುತ್ತೆ. ಸೊ ಏನು ಪ್ರೈಸ್ ಕೋಟ್ ಮಾಡ್ತೀರಾ ಸರ್ ಇದು? 2,15,000 2,15,000 ಡಿಸೆಲ್ ವೇರಿಯಂಟ್. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ. ಯಾವ ಮಾಡಲ್ ಸರ್ ಇದು? 2004. ಎಷ್ಟನೇ ಓನರ್ ಇದು? 4 ಬಂದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಗಾಡಿ? ಗಾಡಿ ಒಂದು 84,000-85,000 ಓಡಿದೆ. 85,000 ಓಡಿದೆ. ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ರೆ ಯಾಕೆ ಎಕ್ಸ್ಟ್ರಾ ಅಕ್ಸೆಸರೀಸ್ ಕೂಡ ಇದೆ ಡ್ಯಾಶ್ ಬೋರ್ಡ್ ಮೇಲೆ. ಸೊ ಎ ಸಿ ಪವರ್ ಸ್ಟೇರಿಂಗು, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಇದು ಅಷ್ಟೇ ಬಡವರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಮಿಡ್ ರೇಂಜ್ ಅವರಿಗೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಒಳ್ಳೆ ಮೈಲೇಜ್ ಇದೆ, ಹಾಗೆ ಮೇಂಟೆನೆನ್ಸ್ ಕಡಿಮೆ. ಸ್ಯಾಂಟ್ರೋ ಅಂತ ಹೇಳಿದರೆ ಯಾವುದೇ ಗ್ಯಾರೇಜಿಗೆ ತೊಗೊಂಡೋದ್ರು ರೆಡಿ ಮಾಡಿ ಕೊಡ್ಬೋದು ಅಂತ ಗಾಡಿ ಇದು. ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಇದಕ್ಕೆ? 1,25,000 1,25,000 ಫೈನಲ್ ಮಾಡ್ಕೊಡ್ತೀರಾ? 800 ಸಿಗಲ್ಲ, ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಗಾಡಿ. ಹೌದು, 1,25,000 ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಚೆನ್ನಾಗಿದೆ, ಒಂದು 4,000-5,000 ರೂಪಾಯಿ ಖರ್ಚಿರ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಹಾಗೆ ಸ್ವಿಫ್ಟ್ ಅಂತ ಹುಡ್ಕೋರಿಗೆ ಮತ್ತೊಂದು ಸ್ವಿಫ್ಟ್ ಇದೆ. ಇವಾಗ ಸ್ವಿಫ್ಟ್ ಅನ್ನೋರಿಗೆ ಹಬ್ಬ ಅಂತ ಹೇಳ್ಬೋದು. ಟೋಟಲ್ ಆಗಿ ಒಂದು 6-7 ಸ್ವಿಫ್ಟ್ ಇರ್ಬೋದು ಇವತ್ತು. ಅದು ಡಿಸೆಲ್ ವೇರಿಯಂಟು. ಯಾವ ಮಾಡಲ್ ಸರ್ ಇದು? 12 ಸರ್. 2012. ಹೌದು, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ. ಓಕೆ, ಪವರ್ ಸ್ಟೇರಿಂಗ್ ಪವರ್ ವಿಂಡೋ. ಸೊ ಲಾಸ್ಟ್ ಟೈಮ್ ಎಲ್ಲ ನೀವು ಸ್ವಿಫ್ಟ್ ಎಲ್ಲ 3rd owner 4th owner ನೋಡ್ತೀರಿ, ಈ ಸತಿ ಬರೀ 1st owner. ಸೊ ಲಾಸ್ಟ್ ಟೈಮ್ ಎಲ್ಲ ನೀವು 3rd owner 4th owner ನೋಡ್ತೀರಿ, ಈ ಸತಿ 1st owner ಅಂತ 2nd owner ಸ್ವಿಫ್ಟ್ ಗಳಿದೆ. ಸೊ ತುಂಬಾ ಜನ ಡಿಮ್ಯಾಂಡ್ ಕೇಳ್ತಾನೆ ಇರ್ತೀರಾ ಸ್ವಿಫ್ಟ್ ಅಂತ. ಸೊ ಬ್ಲೂ ಕಲರ್ ಸ್ವಿಫ್ಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಹಾಗೆ ವಿಡಿಯೋ ಆಗಿರೋದ್ರಿಂದ ಬೇಸಿಕ್ ಫೀಚರ್ಸ್ ಇರುತ್ತೆ. ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ರೆ ಮಿರರಲ್ಲಿ ಇಂಡಿಕೇಟರ್ಸ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ 18-20 ಮೈಲೇಜ್ ಫಿಕ್ಸ್ ಇರುತ್ತೆ. ಮಾರುತಿಯಲ್ಲಿ ಮೇಂಟೆನೆನ್ಸ್ ಕಡಿಮೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? 3,90,000. ಇನ್ನೂ ಬಂದರೆ ಏನಾದ್ರು ನೆಗೋಷಿಯೇಟ್ ಆಗುತ್ತಾ ಸರ್? 1 ಇಯರ್ ವ್ಯಾರಂಟಿ ಕೊಡ್ತೀವಿ, ಕ್ಲಚ್ ಗೇರ್ ಬಾಕ್ಸ್. 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಕೊಡ್ತೀರಾ ಈ ಗಾಡಿಗೆ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಆಲ್ಟೋ K10 ಇದೆ. ಸೊ ಮಾರುತಿ ಗಾಡಿಗಳೇ ನಾನು ಹೇಳ್ದಂಗೆ ಜಾಸ್ತಿ ಇದೆ. ಯಾವ ಮಾಡಲ್ ಸರ್ ಇದು? 2011 ಸರ್ ಇದು. ಓಕೆ, ಎ ಸಿ ಪವರ್ ಸ್ಟೇರಿಂಗು, ಫ್ರಂಟ್ ಏರ್ ಪವರ್ ವಿಂಡೋ. ಸೊ ಎ ಸಿ ಪವರ್ ಸ್ಟೇರಿಂಗು, ಹಾಗೆ ನಿಮಗೆ ಫ್ರಂಟ್ ಏರ್ ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ ಗಾಡಿ? ಗಾಡಿ ಇದು 91,000 ಏನೋ ಓಡಿದೆ. 91,000 ಓಡಿದೆ. ಇದಕ್ಕೂ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ ಸರ್? ಸಿಗುತ್ತೆ, ಸಿಗುತ್ತೆ. ಓಕೆ, ಸೊ ನೀವು ಯಾವುದೇ ಗಾಡಿ ನೋಡಿದ್ರು ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ. ಹಾಗೆ 1 ಇಯರ್ 1 ಸರ್ವಿಸು. ಸೊ ನೀವು ಯಾವುದೇ ಗಾಡಿ ನೋಡ್ತೀರಾ ಎಲ್ಲದಕ್ಕೂ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ. ಹಾಗೆ 1 ಸರ್ವಿಸು, ಯಾವ ಬ್ರ್ಯಾಂಡ್ ತೊಗೊಂತೀರಾ ಆ ಬ್ರ್ಯಾಂಡ್ ಶೋರೂಮಲ್ಲಿ ಸರ್ವಿಸ್ ಕೂಡ ಫ್ರೀ ಆಗಿರುತ್ತೆ. ಸೊ ಏನು ಪ್ರೈಸಿಗೆ ಕೋಟ್ ಮಾಡ್ತೀರಾ ಸರ್? 2,05,000. 2,05,000 ಫೈನಲ್ ಆಗುತ್ತೆ ಈ ಗಾಡಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಓಮ್ನಿ ಇದೆ, ಬಟ್ ವಾಶ್ ಆಗಿಲ್ಲ, ಗಾಡಿ ಚೆನ್ನಾಗಿದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಕಸ್ಟಮರ್ ಪಾರ್ಕಿಂಗ್ ಸೇಲ್ ಗಾಡಿ 2008 ಮಾಡಲ್. 2008. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಈ ಗಾಡಿ ಚೆನ್ನಾಗಿದೆ. ಹ್ಮ್, ಈ ಗಾಡಿ ಬಂದು ನಿಮಗೆ ಫೈನಲ್ಲು 1,45,000. 1,45,000 2008 ಮಾಡಲು. ಹೌದು, ಸ್ವಲ್ಪ ಖರ್ಚಿದೆ ಅಲ್ಲ ಸರ್? ಖರ್ಚಿದೆ, ಅದಕ್ಕಾಗಿಲ್ಲ. ಬೇರೆ ಕಡೆ 1,75,000 ಮಾರ್ತಾರೆ, ಅದನ್ನ ಹೇಳ್ತಿಲ್ಲ ನಾವು. ಹೌದು, 1,45,000 ಕೊಡ್ತೀವಿ ಸರ್. ಒಂದು 15-20,000 ಖರ್ಚಿರ್ಬೋದು. ಹತ್ರ ಕಸ್ಟಮರ್ ಹತ್ರ ಮಾತಾಡೋಣ, ಒಂದು 5-10,000 ಬಿಡಿಸ್ಬೋದು ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ ಇನ್ನೊಂದು 5-10,000 ಬಿಡಿಸ್ಕೊಡ್ತೀರಾ? ಖಂಡಿತ ಮಾಡ್ಬೋದು. ಕಸ್ಟಮರ್ ಕೊಡ್ತಾರೆ, ಅವರಿಗೂ ಅರ್ಜೆಂಟ್ ಇದೆ, ಕೊಟ್ಬಿಡ್ತಾರೆ. ಗಾಡಿ ತುಂಬ ಚೆನ್ನಾಗಿದೆ. ಸೊ ಹಾಗೆ ಸಾಕಷ್ಟು ಜನ ಸರ್, ನಾನು ಗಾಡಿ ತಗೊಂಡ್ಮೇಲೆ ಎಲ್ಲರೂ ರಿಟ್ಸ್ 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 ಅಂತ ಕೇಳ್ತಾರೆ ಸರ್, ನಿಮ್ಮದೇ ಗಾಡಿ ಕೊಟ್ಬಿಡಿ ಅಂತ ತುಂಬ ಜನ ಕೇಳಿದರು. ಇವತ್ತು ಸರಿ ಸುಮಾರು 3-4 ರಿಟ್ಸ್ ಡೀಸೆಲ್ ವೇರಿಯಂಟ್ ಗಾಡಿಗಳೇ ಇದೆ. ರಿಟ್ಸ್ ಅಂತ ಹೇಳಿದರೆ ಮೈಲೇಜ್ ಕಿಂಗು, ಹಾಗೆ ಗಾಡಿ ಸಿಟಿಯಲ್ಲಿ ಓಡಿಸೋಕ್ಕಂತೂ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಸೊ ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ. ಸೊ ಯಾವ ಗಾಡಿ ಸ್ಟಾರ್ಟ್ ಮಾಡೋಣ ಸರ್? ರೆಡ್ ವೈಟ್ ಕಲರಾ ಅಥವಾ ಸಿಲ್ವರ್ ಕಲರಾ? ಸಿಲ್ವರಿಂದ ಮಾಡಿಬಿಡಿ ಅಲ್ವಾ. ಓಕೆ, ಯಾವ ಮಾಡಲ್ ಸರ್ ಇದು? 10 ಸೆಕೆಂಡ್ ಓನರ್ ಸರ್. ಓಕೆ, ಗಾಡಿ 82,000 ಓಡಿದೆ, ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಸೊ ಇದಕ್ಕೂ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ. ಹೌದು, ಸಿಗುತ್ತೆ. ಸರ್ವಿಸ್ ಹಿಸ್ಟ್ರಿ ಇದೆ ಶೋರೂಮ್ ಅಲ್ಲಿ. 82,000 ಶೋರೂಮ್ ಟ್ರ್ಯಾಕ್ ಕೂಡ ಇದೆ. ವಿಡಿಐ 2010 ಮಾಡಲ್ಲು, ಗಾಡಿ ತುಂಬಾ ಚೆನ್ನಾಗಿದೆ. ಎಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಹಾಗೆ ಸೋನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಕ್ಲೀನ್ ಇದೆ, ಗಾಡಿ ನೀಟ್ ಆಗಿದೆ. ಹೌದು, ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಇಲ್ಲ, ಒಂದೇ ಎರಡೋ ಸ್ಕ್ರಾಚಸ್ ಇದೆ. ನಿಮಗೆ 3 ಲಕ್ಷ ಆಗತ್ತೆ ಸರ್. 3 ಲ್ಯಾಕ್ಸಿಗೆ ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಏನಾದ್ರು ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್? ನಮಗೆ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ನಾವು ವ್ಯಾರಂಟಿ ಕೊಡ್ಬೇಕಲ್ವಾ? ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಕೊಡ್ತೀರಾ 1 ಇಯರ್ ಈ ಗಾಡಿ? 95 ಮಾಡೋಣ ಸರ್. ಫೈನಲ್ ಆಗಿ 295 ಮಾಡ್ಕೊಡ್ತೀರಾ? ಡೀಸೆಲ್ ಗಾಡಿ ಗೊತ್ತಲ್ಲ ನಿಮಗೆ, ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಬಟ್ ರಿಡ್ಸ್ ಬಿಡಿ. ಹೌದು, ರಿಡ್ಸ್ ಅಂತ ತುಂಬಾ ಡಿಮ್ಯಾಂಡ್ ಇದೆ, ಹಾಗಾಗಿ ಆ ರೇಟಿಗೆ ಆಗ್ತದೆ.
ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ರಿಡ್ಸ್ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ, ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಅನ್ನೋದೇ ಇಲ್ಲ. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2012. ಓಕೆ, ಇದು ಸೆಕೆಂಡ್ ಓನರ್. 2012 ಸೆಕೆಂಡ್ ಓನರ್. ಓಕೆ, ಸೊ ಬಂದು 1,12,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಟ್ರ್ಯಾಕ್ ಇಲ್ಲ, ಬಟ್ ಇದು ತೋರಿಸ್ತಾ ಇದೆ, 1,12 ತೋರಿಸ್ತಾ ಇದೆ. ಓಕೆ, ಗಾಡಿ ಚೆನ್ನಾಗಿದೆ. ಸೊ ಹೊರಗಡೆ ಎಲ್ಲ ಗಾಡಿ ಚೆನ್ನಾಗಿದೆ. ಹಾಂ, ಸೊ ಇಂಟೀರಿಯರ್ ಕೂಡ ವಾಶ್ ಆಗಬೇಕು ಒಂದ್ಸತಿ ಗಾಡಿ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ವೈಟ್ ಕಲರ್ ತುಂಬ ಕಣ್ಣಿಗೆ ಗೆದ್ದು ಹೊಡಿಯುತ್ತೆ. ಸೊ ನಾನು ಅವತ್ತು ಬಂದಾಗ ಈ ಗಾಡಿ ಕೊಡ್ತೀರಾ ಅಂತ ಕೇಳಿದೆ, ನನಗೆ ತುಂಬ ಇಷ್ಟ ಆಗಿತ್ತು ಈ ಗಾಡಿ. ಸೊ ಏನು ಪ್ರೈಸ್ ಕೋಟ್ ಮಾಡ್ತೀರಾ ಸರ್ ಇದಕ್ಕೆ? ಫೈನಲ್ ಬಂದು 345,000 345,000 ಆಗುತ್ತೆ. 2012 ಇಂಟೀರಿಯರ್ ಕ್ಲೀನಿಂಗು ಎಲ್ಲ ಮಾಡಿ ಕೊಡ್ತೀನಿ. ಸೊ ಪಾಲಿಶಿಂಗು, ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಮಾಡಿ 345,000 ಕೊಡ್ತೀರಾ? 2012 ಮಾಡಲ್ಲು ಸೆಕೆಂಡ್ ಓನರು, 1,12,000 ಓಡಿದೆ ಫ್ರೆಂಡ್ಸ್. ಹಾಗೆ ಐ ಟೆನ್ ಹುಡುಗರಿಗೆ ಇಲ್ಲೊಂದು ಐ ಟೆನ್ ಕೂಡ ಇದೆ. ಯಾವ ಮಾಡಲ್ ಸರ್? 2009 ಓಕೆ, ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ, ಎ ಸಿ ಪವರ್ ಸ್ಟೇರಿಂಗು. ಓಕೆ, ಸೊ ಎರಾ ವೇರಿಯಂಟ್ ಅಲ್ಲ ಸರ್ ಇದು? ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ. ಓಕೆ, ಟಚ್ ಸ್ಕ್ರೀನ್ ಇದೆ, ಸಿಸ್ಟಮ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮಗೆ ಫೈನಲ್ಲು 210,000 210,000 ಆಗುತ್ತೆ. ಯಾವ ಮಾಡಲ್ ಅಂದ್ರಿ ಸರ್ ಇದು? 2009 ಸರ್. 2009 ಎಷ್ಟು ಓಡಿದೆ ಗಾಡಿ ಇದು? ಗಾಡಿ ಹೋಗಿದೆ ಸರ್, 77,000 ಓಡಿದೆ. 77,000 ಓಡಿದೆ. ಏನು ಎಷ್ಟು ಖರ್ಚಿದೆ ಸರ್ ಗಾಡಿಗೆ? 5-10,000 ಖರ್ಚಿದೆ ಗಾಡಿಗೆ. ಸೊ ಮೈಲೇಜ್ ಒಂದು 16-17 ಬರುತ್ತೆ. ಖಂಡಿತ ಖಂಡಿತ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಬಲಿನು ಇದೆ. ಇದ್ರ ಡೀಟೇಲ್ ಸರ್? ಸರ್, ಬೆಲೆನ 2016 ಆಲ್ಫಾ ಸರ್. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಈ ಗಾಡಿನ ಈಗ ಜಸ್ಟ್ ಸೇಲ್ ಆಗಿದೆ ಸರ್. ಇವಾಗ ಜಸ್ಟ್ ಸೇಲ್ ಆಯ್ತಾ ಗಾಡಿ? ಅವರಿಗೆ ಇಂಟ್ರಿ ಕ್ಲೀನಿಂಗು, ರಬ್ಬಿಂಗ್ ಪಾಲಿಶು, ಸೀಟು ಎಲ್ಲ ಹಾಕ್ಕೊಡ್ತಾ ಇದ್ದೀವಿ. ನಿಮ್ ಚಾನಲ್ ವರುಣ್ ಪಟೇಲ್ ಚಾನಲ್ ಇಂದನೇ ಬಂದಿದ್ದು? ನಮ್ಮ ಚಾನಲ್ ಇಂದ ಬಂದಿದ್ದ? ಖಂಡಿತ, ನಿಮ್ಮ ಚಾನಲ್ ನೋಡೇ ಬಂದರು. ಸೊರಬದಿಂದ ಬಂದಿದ್ದಾರೆ. ಸೊರಬ ಡಿಸ್ಟಿಕ್, ಸೊರಬ ಇದೆಯಲ್ಲ ಬಂಗಾರಪ್ಪ ಊರು, ಹೌದು, ಅಲ್ಲಿಂದ ಬಂದಿದ್ದಾರೆ. ಸೊ ಕಸ್ಟಮರ್ ಎಲ್ಲಿಯರ್ ಸರ್, ಅವ್ರಿಗೆ ಒಂದ್ಸತಿ ಕೇಳೋಣ ಹೆಂಗಿದೆ ರೆಸ್ಪಾನ್ಸ್ ಅಂತ. ಸರ್ ನಮಸ್ಕಾರ ಸರ್. ಸರ್ ನಿಮ್ದು ಯಾವೂರು ಸರ್? ಸೊರಬ ಅಂತ ಹೇಳಿದ್ರು ನಮ್ಮ ಸೈಡ್. ಓಕೆ, ಹೆಂಗಿತ್ತು ಸರ್ ರೆಸ್ಪಾನ್ಸ್ ಲೀ ಕಾರ್ಸ್? ನಾವು ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ. ನಿಮ್ಮ ಫಾಲೋವರ್ಸ್ ಆಗ ನಾವು ನಿಮ್ಮ ನೋಡ್ಕೊಂಡು ಒಂದು ಗಾಡಿ ಚೆನ್ನಾಗಿ ಸಿಕ್ಕಿದೆ ಸರ್ ನಮ್ದು. ಓಕೆ, ನಾವು ಒಂದು ಹುಡುಕಕ್ಕೆ ಒಂದು ವಾರ 10 ದಿನ ಆಯ್ತು ಗಾಡಿ ಹುಡುಕ್ತಾ ಇದ್ದು. ಓಕೆ, ಇವಾಗ ಚೆನ್ನಾಗಿರೋ ಗಾಡಿ ಸಿಕ್ಕಿದೆ. ಸೊ ಎಷ್ಟು ಕಾಯ್ತು ಸರ್ ಇದು ಗಾಡಿ? ಟಾಪ್ ಎಂಡ್ ಅಲ್ಲ ಇದು, ಪುಷ್ ಬಟನ್ ಸ್ಟಾರ್ಟ್, ಡೀಸೆಲ್ ಗಾಡಿ? ಡೀಸೆಲ್ ಗಾಡಿ. ಓಕೆ, ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್ ಇದೆ. ಓಕೆ, ಚೆನ್ನಾಗಿದೆ ಗಾಡಿ. ಎಷ್ಟು ಕಾಯ್ತು ಸರ್ ಇದು? ಇದು 60 ರಬ್ಬಿಂಗ್ ಪಾಲಿಶು, ಟಿಂಕರಿಂಗ್, ಸಣ್ಣ ಸಣ್ಣ ಸರ್ ಬಿತ್ತು ಎಲ್ಲ ಮಾಡ್ಕೊಟ್ಟಿದ್ದಾರೆ. ಓಕೆ, ಗಾಡಿ ನಮ್ಮ ಕಂಡೀಷನ್ ಆಗಿದೆ ಇವಾಗ. ಸೊ ಇದು ಗಾಡಿ ಒಂಚೂರು ಪೇಂಟಿಂಗು ಮತ್ತೆ ಟಿಂಕರಿಂಗ್ ಪಾಲಿಶ್ ಸ್ವಲ್ಪ ಇದೆ. ಓಕೆ, ಎಲ್ಲ ಅವರೇ ಮಾಡಿಕೊಟ್ಟು ಎಷ್ಟು ಕಾಯ್ತು ಸರ್? 560,000 ಹೆಂಗಿದೆ ಸರ್ ರೆಸ್ಪಾನ್ಸ್? ನೀವ್ ಏನ್ ಹೇಳ್ತೀರಾ ಈ ಶೋರೂಮ್ ಬಗ್ಗೆ? ಚೆನ್ನಾಗಿದೆ ಸರ್, ಬಂದು ನನ್ಗೆ ಒಳ್ಳೆ ಖುಷಿ ಆಯ್ತು. ಎಲ್ಲ ಬೆಂಗಳೂರು ಸುತ್ತಾರೆ ಸಾಕಾಯ್ತು. ಲಾಸ್ಟಿಗೆ ನಿಮ್ ಫಾಲೋ ನಿಮ್ ಸಾಕಷ್ಟು ಜನ ಈಗ ಏನಂತ ಹೇಳ್ತಾರೆ ಅಂದ್ರೆ, ಸೊ ಈ ಶೋರೂಮಿಗೆ ಹೋದ್ರೆ ನಿಮಗೆ ಗಾಡಿಗಳು ಕಂಡೀಷನ್ ಇರಲ್ಲ, ಹಾಗೆ ಹೀಗೆ ಅಂತ ತುಂಬಾ ಕಂಪ್ಲೇಂಟ್ ಮಾಡ್ತಾರೆ. ಆಮೇಲೆ ಗಾಡಿಗಳು ಖರ್ಚಿರ್ತವೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಗಾಡಿ ಖರ್ಚು ತಕ್ಕಂಗೆ ರೇಟ್ ಇರುತ್ತಲ್ಲ ಅವ್ರದ್ದು. ಹೌದು, ಒಂದ್ 15-20,000 ಹಾಕೊಂಡು ನಿಮ್ ಲೆಕ್ಕಾಯ್ತು. ಈಗ ನಮ್ದು ಹಂಗಾಯ್ತು. ಓಕೆ, ನಾವು ಇನ್ನೊಂದ್ ಸ್ವಲ್ಪ ಗಾಡಿ ತಗೊಂಡ್ಬಿಟ್ಟು ಒಂದ್ 5-10,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಳ್ಳೆ ಜನ ಗಾಡಿ ಆಗುತ್ತೆ. ಹೌದು, ಸೊ ನಾನು ಹೇಳದೆ ಒಂದ್ ಜನರಿಗೆ ಹೇಳದೆ ಇಷ್ಟು, ಸೊ ನೀವು ಗಾಡಿ ತಗೊಂಡ್ಮೇಲೆ 5-10,000 ಖರ್ಚು ಮಾಡಿದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಗಾಡಿ ಸಿಗುತ್ತೆ. ಸೊ ತುಂಬಾ ಜನ ಹೇಳ್ತೀರಾ ಅಲ್ಲಿ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಅಂತ ತುಂಬಾ ಜನ ಹೇಳ್ತಿರ್ತೀರಾ, ಬಟ್ ಇಲ್ಲಿ ಬಂದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಡೀಲರ್ ರೇಟಿಗೆ ಗಾಡಿ ಸಿಗುತ್ತೆ. ಬಂದ್ರೆ ಅಡ್ಡಿಲ್ಲ, ಎಲ್ಲ ಬೆಂಗಳೂರು ಸುತ್ತಾರದ ಎಲ್ಲ ಶೋರೂಮ್ ಅಲ್ಲಿ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬಂದಿರಾ ಈಗ? ಇದಕ್ಕೆ ಹೇಳ್ತಾರೆ ನಾವು ಈಗ. ಸೊ ಎಲ್ಲ ಬೆಂಗಳೂರಲ್ಲಿ ಅಡ್ಡಾಡಿ ಇವತ್ತು ಬಂದು 560,000 ಡೀಸೆಲ್ ಪ್ರೈಸ್. ಗಾಡಿ ಡೀಸೆಲ್ ಲೆವೆಲ್ ಕ್ಲಾಸ್ ಕಾಸ್ಟ್ಲಿ ಆಗಿದೆ, ಯಾರು ಡೀಸೆಲ್ ಸ್ವಲ್ಪ ಕಾಸ್ಟ್ಲಿ ಹೇಳ್ತಿದ್ದಾರೆ ಆ ಲೆಕ್ಕ ಡೀಸೆಲ್ ನನಗೆ ಬರ್ತಿದೆ, ರೇಟ್ ಚೆನ್ನಾಗಿ ಸಿಕ್ಕಿದೆ. ಹೌದು, 560,000 ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಚಾನಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಿಮ್ ಚಾನಲ್ ಚೆನ್ನಾಗಿದೆ ಸರ್, ನಿಮ್ ಚಾನಲ್ ಇಂದಾನೆ ಬಂದು ನಿಮ್ ಚಾನಲ್ ಇದಕ್ಕೋಸ್ಕರ ನಾ ಗಾಡಿ ಇಂತ ಗಾಡಿ ನನಗೆ ಸಿಗ ಕಾರಣ ಆತರ. ಓಕೆ ಓಕೆ, ಸೊ ಇದು ಸಂಧಿಯಲ್ಲಿರೋದ್ರಿಂದ ಸ್ವಲ್ಪ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ, ನಾವೇನು ಅನ್ಕೊಂಡು ಕಸ್ಟಮರ್ ಇದೇನಪ್ಪ ಸಂಧಿ ಅನ್ಕೊಂಡು ಹೋಗೋದಕ್ಕಿಂತ ಫಸ್ಟ್ ಥಿಂಕ್ ಮಾಡ್ಬೇಕು, ಗಾಡಿಗಳು ಬಂದು ನೋಡ್ಬೇಕು. ಅವ್ರಿಗೆ ತೊಳೆದಿರಲ್ಲ, ಆಸ್ ಇಟ್ ಈಸ್ ನ್ಯಾಚುರಲ್ ಹೆಂಗೆ ಇರ್ತಂಗೆ ಇರುತ್ತೆ ಗಾಡಿ. ಗಾಡಿ ವಾಶ್ ಇರಲ್ಲ, ಏನಿರಲ್ಲ, ನಾವೇನಪ್ಪ ವಾಶ್ ಆಗಿಲ್ಲ ಗಾಡಿ ಆಗಿಲ್ಲ ಅಂತಂದು ಬಿಟ್ಟೋಗಕ್ಕಿಂತ ಗಾಡಿ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ನೋಡಿ ನೀವು ಓಕೆ ಅಂತ ಡೀಲ್ ಮಾಡಿದ್ಮೇಲೆ ಅವರೆಲ್ಲ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಚೆನ್ನಾಗಿ ವರ್ಕ್ ಮಾಡ್ತಾರೆ, ಟಿಂಕರಿಂಗ್ ಇದಾರೆ. ಸೊ ಎಲ್ಲ ವರ್ಕು ಇದೆ, ಒಳ್ಳೆ ಸೂಪರ್ ಶೋರೂಮ್ ಕ್ವಾಲಿಟಿ ಮಾಡ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಸರ್, ನಿಮ್ದೆಲ್ಲ ಇಷ್ಟೊಂದೆಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ತುಂಬ ಜನ ಕೆಟ್ಟದಾಗ ಅನ್ಕೊಂಡಿದ್ರು, ಸೊ ನಿಮ್ಮ ಒಬ್ಬರಿಂದನಾದ್ರು ಒಳ್ಳೇದಾಗುತ್ತೆ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ ಯು ಸರ್, ಎನಿವೇಸ್ ಕಂಗ್ರಾಟ್ ಸರ್. ಥ್ಯಾಂಕ್ ಯು ಸರ್.